कार्यक्रम सह प्रायोजक ब्राइडल स्टोरी नैज गुणम सौंदर्य सत्यनाथ स्टोर ಮತ್ತು ವೀಕ್ಷಕರೇ ತಾವು ನೋಡ್ತಿದ್ದೀರ ದೈ ಜುಲ್ ಟು ಫೋರ್ ಸೆವೆನ್ ನಿಮ್ಮ ನೆಚ್ಚಿನ ವಾಹಿನಿ ಡಿಬೇಟ್ ಅವರ್ ಈ ಸಂಜೆ ಬಹುಶಃ ಕಳೆದ ಹತ್ತು ದಿವಸಗಳಿಂದ ಒಂದು ಬಿಸಿ ಬಿಸಿ ಚರ್ಚೆ ಆಗಿತ್ತು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ಅದಕ್ಕೆ ಪರೀಕ್ಷೆಗಳನ್ನು ರದ್ದುಪಡಿಸಿದರು ಅಂತಾಯಿತು ಇದೇ ಜೂನು ಹದಿನೆಂಟಕ್ಕೆ ಯು ಜಿ ಸಿ ನೆಟ್ ಪರೀಕ್ಷೆಗಳು ನಡೆದವು ಹತ್ತೊಂಬತ್ತಕ್ಕೆ ಅವುಗಳು ಕೂಡ ರದ್ದು ಅಂತ ಹೇಳಿದರು ವಿದ್ಯಾರ್ಥಿಗಳ ಮೇಲೆ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಇದೊಂದು ಭವಿಷ್ಯದ ಮೇಲೆ ಮಾಡುವಂಥ ಚಲ್ಲಾಟ ನಾ ಕಾವುಂಗ ನಾ ಕಾನೆದು ಅಂತ ಹೇಳಿಕೊಂಡು ತಾನು ತಿನ್ನದೇ ಅಧಿಕಾರಿ ವರ್ಗಗಳು ಹಣಗೋಸ್ಕರ ಜೂನ್ ನಾ ಮೇ ನಾಲ್ಕರಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗತ್ತೆ ಮೇ ಐದರಂದು ಪರೀಕ್ಷೆಗಳು ನಡೀತವೆ ಫಲಿತಾಂಶ ಯಾವಾಗಲೂ ಅಂತೇಳಿ ಹೇಳಿಕೊಂಡು ನಿರ್ಧಾರ ನಿಗದಿಯಾದಂಥ ದಿನಕ್ಕಿಂತ ಮೊದಲೇ ಜೂನ್ ನಾಲ್ಕಕ್ಕೆ ನಮ್ಮ ಲೋಕಸಭೆಯ ಫಲಿತಾಂಶದ ಜೊತೆಗೆ ಇದನ್ನು ಫಲಿತಾಂಶವನ್ನು ತೋರಿಸಿಬಿಡ್ತಾರೆ ಇದರ ಒಟ್ಟಿನಲ್ಲಿ ಇದೊಂದು ದೊಡ್ಡ ಹಗರಣ ಆಗಿದೆ ಇದರ ಬಗ್ಗೆ ಬೆಳಕು ಚೆಲ್ಲಿಕೆ ಇದ್ದಾರೆ ಸ್ವತಃ ಒಬ್ಬ ರಿಸರ್ಚ್ ವಿದ್ಯಾರ್ಥಿಯಾಗಿ ಸಂಶೋಧನೆ ವಿದ್ಯಾರ್ಥಿಯಾಗಿರುವಂತಹ ಶ್ರೀ ಶ್ರೇಯಸ್ ನಮ್ಮೊಂದಿಗೆ ಇದ್ದಾರೆ ಮತ್ತು ಒಬ್ಬ ಉಪನ್ಯಾಸಕನಾಗಿ ಅಂಡರ್ ಯು ಜಿ ಸಿ ಸ್ಕೇಲ್ ಎಚ್ ಓ ಡಿ ಆಗಿ ಪಿ ಎಚ್ ನಮ್ಮ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮ ಎಚ್ ಓ ಡಿ ಆಗಿ ರಾಜಕೀಯ ಆಗಿರುವಂತಹ ಪ್ರೊಫೆಸರ್ ಸೂರ್ಯನಾಥ್ ಅವರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತೇನೆ ಶಿಷ್ಯರಿಂದ ಪ್ರಾರಂಭ ಮಾಡುವ ಸರಿ ವೀಕ್ಷಕರೇ ಬಹಳ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಇವತ್ತು ಗುರು ಶಿಷ್ಯರು ಕೂತ್ಕೊಂಡಿದ್ದಾರೆ ಸಮಾಗಮ ಎಂ ಜಿ ಎಂ ಕಾಲೇಜ್ನಲ್ಲಿ ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು ಇವರು ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಆಮೇಲೆ ಹೈದರಾಬಾದ್ನಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಎಮ್ ಎನ್ನು ಮಾಡ್ತಾರೆ ಪಿ ಎಚ್ ಡಿ ಮಾಡಬೇಕೆಂಬ ಉದ್ದೇಶದಿಂದ ನೆಟ್ಟನ್ನು ಬರೆದಿದ್ದರು ಆದರೆ ಸಮಸ್ಯೆ ಏನಾಗಿದೆ ಕೇಳುವ ಶ್ರೇಷ್ಠ ಕೋಟಿಯನ್ ಮೊತ್ತ ಮೊದಲು ನಮಗೆ ಅಭಿನಂದಿಸ್ತೇನೆ ಯಾಕಂತ ಹೇಳಿದರೆ ಪಿ ಯು ಸಿಯಲ್ಲಿ ಅಥವಾ ಎಸ್ ಎಸ್ ಸಿಯಲ್ಲಿ ನೀವು ಟಾಪ್ ಬಂದಿರಬೇಕು ಮನೆಯಲ್ಲಿ ಸೈನ್ಸ್ ತಗೊಳ್ಳು ಅಂತೇಳಿ ಹೇಳಿದ್ದರಬಹುದು ಅದರ ಉದ್ದೇಶದಿಂದ ತಾವು ಆರ್ಟ್ಸಿಗೆ ಹೋಗಿದ್ದೀರಿ ಎಷ್ಟೋ ಕಾಲೇಜ್ಗಳಲ್ಲಿ ಆರ್ಟ್ಸ್ ಎಂಬುದು ಬಂದ್ ಆಗ್ತಾಯಿದೆ ವಿದ್ಯಾರ್ಥಿಗಳು ಇಲ್ಲ ಸೈನ್ಸ್ ತಗೊಂಡವನಂದ್ರ ಮೇಲೆ ಸ್ವಲ್ಪ ಅಂದರೆ ಕಾಮರ್ಸ್ ಆರ್ಟ್ಸ್ ಅಂದರೆ ಬಜಿ ಚೀಪ್ ಆಗಿದೆ ಅದಕ್ಕೋಸ್ಕರ ಅಭಿನಂದನೆಗಳು ಈಗ ಸಂಶೋಧನೆ ವಿದ್ಯಾರ್ಥಿಯಾಗಿ ಒಂದು ಕನಸು ಭವಿಷ್ಯ ಅದರ ನಡುವೆ ವಯಸ್ಸಾಗ್ತದೆ ಸಮಾಜ ಕೇಳ್ತದೆ ಯಾವಾಗ ಮದುವೆ ಯಾವಾಗ ನೀನು ದುಡಿತಕ್ಕೆ ಹೋಗುವುದಂಥೇಳಿ ಇದರ ನಡುವೆ ಮಿಡಿತ ನೀವು ಪರೀಕ್ಷೆ ಬರಿದ್ರಿ ಒಂದು ರೀತಿಯ ತಯಾರಿ ಬಹುಶಃ ತಿಂಗಳುಗಟ್ಟಲೆ ತಯಾರಿ ಇರುತ್ತೆ ಯಾಕೆಂದರೆ ತಾವು ರಂಗಭೂಮಿಯಲ್ಲಿ ಕೆಲಸ ಮಾಡುವವರು ಯಾಕೆಂದರೆ ಏಕಾಗ್ರತೆ ಬೇಕಾಗುತ್ತೆ ಇದರ ನಡುವೆ ಪರೀಕ್ಷೆ ಬರೆಯೋದು ಇನ್ನೇನು ಉಸಪ್ಪ ಅಂತ ಹೇಳುವಾಗ ಟಿವಿಯಲ್ಲಿ ಅಚಾನಕ್ ಬರುತ್ತೆ ನೆಟ್ ಪರೀಕ್ಷೆ ರದ್ದು ನಿಮ್ಮ ಇಮಿಡಿಯೆಟ್ ರೆಸ್ಪಾನ್ಸ್ ಏನು ಥಿಂಕ್ ಅಷ್ಟು ಸುಲಭ ಇಲ್ಲ ಅಂತ ಅಂದ್ಕೊಳ್ತೇನೆ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡೋದು ಯಾಕಂತ ಹೇಳಿದ್ರೆ ಇದು ಒಂದು ಪೇಪರ್ ಲೀಕ್ನ ಕ್ವಶನ್ ಅಲ್ಲ ಯಾಕಂದ್ರೆ ಒಂದು ಒಂದು ಎರಡು ವರ್ಷ ಹಿಂದೆ ಹೋಗುವ ಯಾಕಂದ್ರೆ ಇದ್ರ ಕಂಪ್ಲೀಟ್ ಕಂಟೆಕ್ಸ್ಟ್ ಸಿಗಬೇಕಾದ್ರೆ ಒಂದು ವರ್ಷ ಹಿಂದೆ ಹೋಗುವ ಸರ್ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಎಲ್ಲಾ ಯೂನಿವರ್ಸಿಟೀಸ್ ಗಳು ಅದು ಪಿ ಗೆ ಇರ್ಬೋದು ಯು ಜಿ ಗೆ ಇರ್ಬೋದು ಅಥವಾ ಪಿ ಎಚ್ ಡಿ ಇರ್ಬೋದು ಆಯಾ ಯೂನಿವರ್ಸಿಟೀಸ್ ಗಳು ಅವ್ರೆ ಅವ್ರಿಗೆ ಬೇಕಾಗಿರುವ ಹಾಗೆ ಅವ್ರ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ಕೊ ಬರ್ತಿದ್ರು ಇದೆಲ್ಲ ಸೆಂಟ್ರಲ್ ಯೂನಿವರ್ಸಿಟಿ ಜೆ ಎನ್ ಯು ಇರ್ಬೋದು ಡೆಲ್ಲಿ ಯೂನಿವರ್ಸಿಟಿ ಇರ್ಬೋದು ಹೈದರಾಬಾದ್ ಯೂನಿವರ್ಸಿಟಿ ಇರ್ಬೋದು ಎಲ್ಲವೂ ಇದೇ ರೀ ಅಲ್ಲಿ ನಡೀತಿತ್ತು ಸಡನ್ಲಿ ಎನ್ ಟಿ ಎ ಒಂದು ದಿವಸ ಯು ಜಿ ಸಿ ಒಂದು ದಿವಸ ನಿರ್ಧಾರ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಒನ್ ನೇಷನ್ ಒನ್ ಎಕ್ಸಾಮ್ ಸೊ ಇದರ ಅಂಡರ್ ಅಲ್ಲಿ ಎಲ್ಲವನ್ನು ಕೂಡ ಒಗ್ಗೂಡಿಸುವಂತ ಕೆಲಸ ಆಗ್ತದೆ ಸೊ ಫಸ್ಟ್ ಲೆವೆಲಲ್ಲಿ ಸಿ ಯು ಇ ಟಿ ಯು ಜಿ ಅಂತ ಮಾಡ್ತಾರೆ ಸೊ ಯು ಜಿಗೆ ಒಂದು ಎಕ್ಸಾಮ್ ಒಂದು ರೆಡಿ ಮಾಡ್ತಾರೆ ಸಿ ಯು ಇ ಟಿ ಪಿ ಜಿ ಅಂತ ಮಾಡ್ತಾರೆ ಆದರೆ ಪಿ ಎಚ್ ಡಿ ಸ್ವಲ್ಪ ಟೈಮ್ ಆಟೋನಮಸ್ ಆಗಿ ಇತ್ತು ಯಾಕಂದ್ರೆ ಪಿ ಎಚ್ ಡಿ ಅದೊಂದು ಟೆಕ್ನಿಕಲ್ ಕೋರ್ಸ್ ಆಗಿರೋದ್ರಿಂದ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಟೋನಮಸ್ ಆಗಿತ್ತು ಸೊ ಈ ನಡುವೆ ಇದೆಲ್ಲ ರೀತಿ ಇರುವಾಗ ನಾನು ಫಸ್ಟ್ ನೆಟ್ ಹೋದ ಲಾಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಟು ಡಿಸೆಂಬರ್ ಅಲ್ಲಿ ಬರ್ತಿದ್ದೆ ಸೊ ಆಗ ನಾನು ನೆಟ್ ಕ್ಲಿಯರ್ ಮಾಡ್ಕೊಂಡಿದ್ದೇನೆ ನೆಕ್ಸ್ಟ್ ಜ್ಯೂಸ್ ನೆಕ್ಸ್ಟ್ ಇನ್ನೊಂದು ಅಟೆಂಪ್ಟ್ ಅಲ್ಲಿ ನಾನು ಜೆ ಆರ್ ಎಫ್ ನಂದು ಕ್ಲಿಯರ್ ಆಗಿದೆ ಸೊ ಜರ್ ಎಫ್ ಕ್ಲಿಯರ್ ಆದ್ರೂ ಅಲ್ಟಿಮೇಟ್ ಮತ್ತೆ ಬೇರೆ ಯಾವುದು ಇರ್ಲಿಕ್ಕಿಲ್ಲ ಜೆ ಆರ್ ಎಫ್ ಕ್ಲಿಯರ್ ಅಲ್ಟಿಮೇಟ್ ಸೊ ಏನ್ ಅನ್ಕೊಂಡೆ ಇನ್ನು ಮುಗಿತು ಇನ್ನು ಮತ್ತೆ ಯಾವ ಎಕ್ಸಾಮ್ ಬರೀಲಿಕ್ಕಿಲ್ಲ ಅನ್ನೋದು ಕ್ಲಾರಿಟಿ ಬಂತು ಸೊ ಈ ಸಮಯ ಏನ್ ಮಾಡಿತ್ತು ಗವರ್ಮೆಂಟ್ ಅಂತ ಹೇಳಿದ್ರೆ ಈ ಅಟೋನಮಸ್ ಆಗಿ ಪಿ ಎಚ್ ಡಿ ನಡೆಸ್ತಿದ್ದು ಸಿ ಯುಇ ಟಿ ಪಿ ಎಚ್ ಡಿ ಅಂತ ಮಾಡಿತ್ತು ಸೊ ಫೈನ್ ಸಿ ಯು ಟಿ ಪಿ ಎಚ್ ಡಿ ಮಾಡಿತ್ತಲ್ಲ ಅಂತ ಹೇಳಿ ಅದನ್ನು ನಮ್ಕೊಂಡು ಮುಂದೆ ಹೋಗುದು ಹೋಗುವ ಟೈಮ್ ಅಲ್ಲಿ ಹೊಸ ಯು ಜಿ ಸಿ ರೆಗ್ಯುಲೇಷನ್ ಬರ್ತದೆ ಯು ಜಿ ಸಿ ರೆಗ್ಯುಲೇಷನ್ ಪ್ರಕಾರ ನಿಮ್ಮ ನೆಟ್ಟಿನ ಸ್ಕೋರ್ ಏನಿದೆ ಆ ಸ್ಕೋರ್ ಅನ್ನು ನಾವು ಪಿ ಎಚ್ ಡಿ ಕೌಂಟ್ ಮಾಡ್ತೇವೆ ಅಂತ ಹೇಳಿ ಬಟ್ ವಿಶೇಷ ಏನಂತ ಹೇಳಿದ್ರೆ ನೀವು ಹಿಂದೆ ನೆಟ್ ಕ್ಲಿಯರ್ ಮಾಡಿರ್ಬೋದು ಹಿಂದೆ ಜೆಫ್ ಕ್ಲಿಯರ್ ಮಾಡಿರ್ಬೋದು ಅದನ್ನು ಕೌಂಟ್ ಮಾಡಲ್ಲ ಹೊಸತಾಗಿ ಜೂನ್ ಟೂ ತೌಸಂಡ್ ಟ್ವೆಂಟಿ ಅಲ್ಲ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲೇ ಬರೀಬೇಕು ಅಲ್ಲಿ ನಿಮ್ಗೆ ಬರ್ದಾಗ ನಿಮ್ಗೆ ಏನು ನೆಟ್ಟಿನ ಸ್ಕೋರ್ ನಾವು ಅಡ್ಮಿಷನ್ ಗೆ ಕೌಂಟ್ ಮಾಡ್ತೇವೆ ಅಂತ ಹೊಸ ರೂಲ್ಸ್ ಬರ್ತದೆ ಸೊ ಆಲ್ರೆಡಿ ಜೆ ಆರ್ ಆಗಿದ್ರು ಕೂಡ ಈ ಕಾರಣಕ್ಕೋಸ್ಕರ ನಮತ್ತೆ ನೆಟ್ ಬರಿಬೇಕಾಯ್ತು ಸರಿಯಾ ಅದು ಮುಗಿತು ನೆಟ್ ಇನ್ನು ಬರೆದು ಇದು ಲಾಸ್ಟ್ ಟೈಮ್ ಅಂತ ಹೇಳುವ ಟೈಮ್ ಅಲ್ಲಿ ನೆಕ್ಸ್ಟ್ ದಿವಸ ರದ್ದಾಗ್ತದೆ ಎಕ್ಸಾಮ್ ಸೊ ಇದು ನೋಡಿದ್ರೆ ಇಡೀ ಸಿಸ್ಟಮಿಕ್ ಲೆವೆಲ್ ಪೇಪರ್ ಲೀಕ್ ಸಿಸ್ಟಮ್ ಲೀಕ್ ಆಗ್ತುಂಟು ಹಂತ ಹಂತವಾಗಿ ಸಿಸ್ಟಮ್ ಅನ್ನು ಲೀಕ್ ಮಾಡುವಂತ ಕೆಲಸ ಮುಂದೆ ಮಾತಾಡೋಣ ಬಹಳಷ್ಟು ವರ್ಷಗಳಿಂದ ನಡೀತಾ ಬರಿರುವಂತ ಚೈನ್ ರಿಯಾಕ್ಷನ್ ಇದು ಬಟ್ ಅನ್ಫಾರ್ಚುನೇಟ್ಲಿ ಇದ್ರ ಬಗ್ಗೆ ಯಾರು ಗಮನ ಕೊಟ್ಟಿರಲಿಲ್ಲ ಈಗ ನಾವು ಗಮನ ಕೊಡ್ತಿದ್ದೇವೆ ಸರ್ ಎರಡ್ ಸಾವಿರದ ಹದಿಮೂರರಲ್ಲಿ ಈ ನೀಟ್ ಪರೀಕ್ಷೆ ಪ್ರಾರಂಭವಾಗುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನು ಕಂಪಲ್ಸರಿ ಮಾಡ್ತಾರೆ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ವೈದ್ಯಕೀಯಕ್ಕೆ ಹೋಮಿಯೋಪತಿಗೆ ಆಯುರ್ವೇದಕ್ಕೆ ಬಿ ಡಿ ಎಸ್ ಯಾವುದಕ್ಕೂ ಹೋಗೋದಾದರೂ ಇದನ್ನ ಕಂಪಲ್ಸರಿ ಅಂತ ಮಾಡಿಕೊಳ್ತಾರೆ ತಾವು ರಾಜಕೀಯ ವಿಶ್ಲೇಷಕರು ಬ್ಯಾಂಕ್ಗಳಲ್ಲಿ ಗಮನಿಸಬೇಕು ಎಲ್ಲ ಹಿಂದಿ ಮಾತಾಡೋರು ಉತ್ತರ ಭಾರತದವರು ಇರುವಂಥದ್ದು ಯಾವುದೇ ಕಂಪನಿಗಳಿಗೆ ಹೋಗಿ ಎಲ್ಲ ಉತ್ತರ ಭಾರತದವರು ಇರುವಂಥದ್ದು ಈಗ ಉತ್ತರದಲ್ಲಿ ಇರೋದಿಗಿಂತ ದಕ್ಷಿಣದಲ್ಲಿರುವಂತಹ ವೈದ್ಯಕೀಯ ಕಾಲೇಜುಗಳು ಒಂದು ಅದಕ್ಕೆ ಮಟ್ಟ ಅಂತ ಇದೆ ಐ ಆಮ್ ಟಾಕಿಂಗ್ ಅಬೌಟ್ ನಾಟ್ ಕ್ವಾಲಿಟಿ ಕ್ವಾ ನಾಟ್ ಕ್ವಾಂಟಿಟಿ ಕ್ವಾಲಿಟಿ ದ ಕ್ವಾಲಿಟಿ ಆಫ್ ದ ಎಜುಕೇಷನ್ ಸೊ ಉತ್ತರ ಭಾರತದ ಮಕ್ಕಳು ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿ ಧರ್ಮಕ್ಕೆ ಎಂಬಂತೆ ಅವರು ವಿದ್ಯಾಭ್ಯಾಸವನ್ನು ಮಾಡುವಂಥ ಒಂದು ಉತ್ತರದ ಆಧಿಪತ್ಯವನ್ನು ದಕ್ಷಿಣೋತ್ತರದಲ್ಲಿ ಹೇಗೆ ಹರ್ಷವರ್ಧನ ದಂಧೆಟ್ಟಿ ಬಂಧನ ಪುಲಕೇಶ್ ಇರುವಂಥ ಸಂದರ್ಭದಲ್ಲಿ ಇದು ವ್ಯವಸ್ಥಿತವಾದಂಥ ಜಾಲ ಯಾಕೆಂದರೆ ಒಬ್ಬ ಸಂಶೋಧಕ ವಿದ್ಯಾರ್ಥಿ ಹೇಳ್ತಾರೆ ಇದು ಎಸ್ ಟೋಟಲ್ ಫೇಲಿಯರ್ ಆಫ್ ದ ಸಿಸ್ಟಮ್ ನಿಮ್ಗೇನು ಅನಿಸ್ತದೆ ಅಂದರೆ ಈ ಮೊದಲು ಏನಾಯ್ತು ಆಯಾ ರಾಜ್ಯಗಳಿಗೆ ಒಂದು ಅಧಿಕಾರ ಸಿ ಇ ಟಿಯಿಂದ ಮಾಡ್ತಿತ್ತು ಸಿ ಇ ಟಿಯಲ್ಲಿ ಇಂಜಿನಿಯರಿಂಗ್ ಆಗ್ತಿತ್ತು ಮೆಡಿಕಲ್ಗೂ ಹೋಗ್ಲಿಕ್ಕೆ ಆಗ್ತಿತ್ತು ಯಾವಾಗ ಕೇಂದ್ರ ಸರ್ಕಾರ ಏನು ಮಾಡ್ತು ಇದಾಗಲೇ ಶ್ರೇಯಸ್ ಹೇಳಿದಾಗೆ ಈ ಅಟ್ಲೀಸ್ಟ್ ಈ ಮೆಡಿಕಲ್ ಕೋರ್ಸ್ ಉಂಟಲ್ಲ ಇದನ್ನೊಂದು ರಾಷ್ಟ್ರವ್ಯಾಪಿಯಾಗಿ ಅದನ್ನು ಸೆಲೆಕ್ಟ್ ಮಾಡುವಂಥ ಆಯ್ಕೆ ಮಾಡುವಂಥ ಒಂದು ಪ್ರೊವಿಷನ್ ತಂದರು ಅದರ ಪ್ರಕಾರ ನೀಟ್ ಎಕ್ಸಾಮ್ ಬರೀಲೇಬೇಕು ಅಂತ ಬಂದರು ನಾನು ನೀಟ್ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಈ ಈ ವೇ ಇನ್ ವಿಚ್ ದೇ ಆರ್ ಕಂಡಕ್ಟಿಂಗ್ ಎಕ್ಸಾಮ್ ಈಗ ನೋಡುವಾಗ ಅದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡುವಂಥ ನಾಟ ಏನಿದೆ ನ್ಯಾಷನಲ್ ಟೆಸ್ಟ್ ಅಥಾರಿಟಿ ಏನಿದೆ ಅದರ ಮೇಲೆ ಅಪಾದನೆ ಹೆರಿಸಬೇಕಾಗಿದೆ ಅಪಾದನೆ ಅವರ ಮೇಲೆ ಅಲ್ಲ ಅದ್ರ ಕೇಂದ್ರ ಸರ್ಕಾರದ ಮೇಲೂ ಬರುತ್ತೆ ಅದು ಬೇರೆ ಇಂಡೈರೆಕ್ಟ್ಲಿ ಅವ್ರಿಗೂ ಕೂಡ ಅದಕ್ಕೆ ಆಗ್ತಾರೆ ಯಾಕೆ ಒಂದು ಹೇಳ್ತೇನೆ ಯಾಕೆ ಹೇಳಿದರೆ ಇಲ್ಲಿ ಮೊದಲಾಗಿ ನೋಡುವಾಗ ಈ ಇಂಥ ಅಂತ ಪರೀಕ್ಷೆ ಸುಲಭ ಅಲ್ಲ ಅದು ವರ್ಷಾನುಗಟ್ಲೆ ತಯಾರು ಮಾಡಬೇಕಾಗತ್ತೆ ಸಾಕಷ್ಟು ಜನ ಈಗಳು ಕೂಡ ತಯಾರು ಮಾಡಿ ಪರೀಕ್ಷೆ ಮಾಡಿದ್ದಾರೆ ಆದರೆ ಈಗ ನಡೆದಂಥ ಹಗರಣ ಉಂಟಲ್ಲ ಇದೇನು ಮಾಡಿದಿದೆ ಏನಾಗಿದೆ ಕೇಳಿದರೆ ಈ ಈ ಒಂದು ನೀಟಿನ ಪರೀಕ್ಷೆ ಹಿಂದಿರುವ ದುರಂತ ಏನು ಅನ್ನೋದು ಬೆಳಕಿ ಬಂದಿದೆ ಅಂದರೆ ಮೊದಲೇ ಇರ್ಬೋದು ಆದರೆ ಬೆಳಕಿ ಬರಲಿಲ್ಲ ಆದರೆ ಈಗ ಏನಾಗಿದೆ ಕೇಳಿದರೆ ಮಾಧ್ಯಮಗಳಿರ್ಬೋದು ಸೋಷಿಯಲ್ ಮೀಡಿಯಾಗಳಿರ್ಬೋದು ಯಾವುದೋ ಮುದ್ದೆ ಇದು ಒಂದು ರೀತಿ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಫಾಸ್ಟ್ ಇದೆ ಫಾಸ್ಟ್ ಆಗಿಬಿಟ್ಟಿದೆ ನೀವು ಇನ್ನೊಂದು ಹೇಳಿದ್ರಿ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೇಳಿದ್ರಿ ಅಂದರೆ ಏನಾಗ್ತಿತ್ತು ಕೇಳಿದ್ರೆ ಮೊದಲು ಉತ್ತರ ಭಾರತದವರು ದಕ್ಷಿಣಕ್ಕೆ ಇದ್ರು ಇಲ್ಲಿ ಏನು ಇದ್ರು ಅವರು ಹಣ ಕೊಟ್ಟು ಅಥವಾ ಡೊನೇಷನ್ ಅಥವಾ ಒಂದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೋಟೆ ಇರುತ್ತೆ ಅದ್ರ ಮೂಲಕ ಇದ್ರು ಆದರೆ ರಾಷ್ಟ್ರವ್ಯಾಪಿಯಾಗಿ ಒಂದು ಮೆಡಿಕಲ್ ಕೋರ್ಸನ್ನು ಒಂದು ಅತ್ಯುನ್ನತವಾದ ಗುಣಮಟ್ಟಕ್ಕೆ ಅನ್ನುವ ಉದ್ದೇಶದಿಂದ ಕೊಟ್ಕೊಂಡಿದ್ದು ನೀಟ್ ಅನ್ನುವ ಪರೀಕ್ಷೆ ಆದರೆ ಆ ಗುಣಮಟ್ಟದ ರೀತಿಯಲ್ಲಿ ಆಯ್ಕೆ ಮಾಡುವ ಪ್ರಕ್ರಿಯೆ ಸೋತಿದೆ ಇಲ್ಲಿ ಇವ್ ನಾನು ಮುಂದೆ ಒಂದೊಂದು ಬಿಟ್ಲಿಕ್ಕೆ ಇದ್ದೇವೆ ಯಾಕೆ ಕೇಳಿದ್ರೆ ಬಹುಮುಖ್ಯವಾಗಿ ಇಂತ ನೀಟ್ ಪರೀಕ್ಷೆ ಹಗರಣ ಬಂದಿದೆ ಇಲ್ಲಿ ಬಿಹಾರದಲ್ಲಿ ಬಂತು ಗುಜರಾತ್ ನಲ್ಲಿ ಬಂತು ರಾಜಸ್ಥಾನ ಬಂತು ಅಥವಾ ಮಹಾರಾಷ್ಟ್ರದಲ್ಲಿ ಬಂತು ಅಂದ್ರೆ ಯಾವಾಗ ಅದು ದಕ್ಷಿಣಕ್ಕೆ ಹೆಚ್ಚು ಹತ್ತು ಬರಲಿಲ್ಲ ಉತ್ತರ ಭಾರತದಲ್ಲಿ ಇಂತ ಸ್ಕ್ಯಾಮ್ಗಳು ಆಗುವಂತ ಸಾಧ್ಯತೆ ಬಿಜೆಪಿ ಸರ್ಕಾರಗಳು ಬಿಜೆಪಿ ಕಾಂಗ್ರೆಸ್ ಯಾವುದೇ ಇಲ್ಲಿ ನಮ್ಮ ಮುಖ್ಯ ಅಲ್ಲ ವೇಟ್ ಯಾಕೆ ಕೇಳಿದ್ರೆ ಅಲ್ಲಿ ಯಾಕೆ ಕೇಳಿ ಅಲ್ಲಿ ಒಂದು ಮೆಷಿನರಿ ಫೇಲ್ಯೂರ್ ಆಗಿದೆ ಅಥವಾ ಮುಖ್ಯವಾಗಿ ಟಾರ್ಗೆಟ್ ಮಾಡ್ಬೇಕಂತ ನಾವು ಯಾರು ಕೇಳಿದ್ರೆ ಅಲ್ಲಿ ಪರೀಕ್ಷೆ ಅಥಾರಿಟಿ ಉಂಟಲ್ಲ ಕಂಡಕ್ಟ್ ಮಾಡುದು ಎನ್ ಟಿ ಉಂಟಲ್ಲ ಅದನ್ನೇ ಟಾರ್ಗೆಟ್ ಮಾಡ್ಬೇಕಾಗತ್ತೆ ಮಾಡಿದ್ದಾರೆ ಪ್ರದೀಪ್ ಸಿಂಗ್ ಮಾಡಿದ್ದಾರೆ ಯಾಕೆ ಕೇಳಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸಬೇಕಾದಂತ ಅವರು ಸ್ವಾಯತ್ತತೆ ಅಂತ ಕರೀತಾರೆ ಎಷ್ಟು ಮಟ್ಟಿಗೆ ಸ್ವಾಯತ್ತತೆ ನನ್ಗೆ ಗೊತ್ತಿಲ್ಲ ಅದು ಆ ಸ್ವಾಯತ್ತತೆ ಸಂಸ್ಥೆಯಿಂದಲೇ ಕ್ವಶನ್ ಪೇಪರ್ ಲೀಕ್ ಆಗಿರ್ಬೇಕು ಅದನ್ನ ಸ್ಪ್ರೆಡ್ ಆಗತ್ತೆ ಅಂತ ನೀವು ಹೇಳಿದ ಕೋಚಿಂಗ್ ಸೆಂಟರ್ ಇದ್ದಾವೆ ಬೇರೆ ಬೇರೆ ವ್ಯಕ್ತಿಗಳು ಅದನ್ನು ಲೀಡ್ ಇದ್ದಾರೆ ಕೋಚಿಂಗ್ ಸೆಂಟರ್ ಅನ್ನ ತಕೊಂಡ್ರಿ ಪ್ರತಿಯೊಬ್ಬ ನಮ್ಮಲ್ಲಿ ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಡಲಾಗುತ್ತೆ ಅಂತೇಳಿ ಯಾವುದೇ ಪೇಪರ್ನ ಯಾವುದೇ ಮೀಡಿಯಾದಲ್ಲಿ ಬರುವುದಿಲ್ಲ ನಮ್ಮಲ್ಲಿ ಪಿ ಯು ಸಿ ಜೊತೆಗೆ ಸಿ ಇ ಟಿ ಕೋಚಿಂಗ್ ಕೊಡಲಾಗುವುದು ಏನ್ ನೀಟ್ ಕೋಚಿಂಗ್ ಕೊಡಲಾಗುವುದು ನೆಟ್ ಕೋಚಿಂಗ್ ಕೊಡಲಾಗುವುದು ಅಂತೇಳಿ ಆಗುವಂಥದ್ದು ಆಮೇಲೆ ಎಲ್ಲ ಈ ಕೋಚಿಂಗ್ ಸೆಂಟರ್ಗಳು ಒಂದು ಮಾಫಿಯಾ ಸೆಂಟರ್ಗಳಾಗಿ ಬಿಟ್ಟಿವೆ ಎಲ್ಲ ಬಿಡಿ ಸರ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಿಂದ ಕ್ವಶನ್ ಪೇಪರ್ ಸೆಟ್ ಆಗುವುದು ಕೂಡ ಅವರಿಂದಲಾಂದರೆ ನಂಬ್ತೀರಾ ನೀವು ಇಲ್ಲಿವರೆಗೆ ಬಂದುಬಿಟ್ಟಿದೆ ಈಗ ಈ ರೀತಿಯ ಮಾಫಿಯಾ ಇರುವಾಗ ನೀವು ಕೋಚಿಂಗ್ ಸೆಂಟರ್ ಅಂತ ತಿಳ್ಕೊಳ್ಳುವಾಗ ಅವ್ರ ಯಾಕೆ ಕೈವಾಡ ಮಾಡಲಿಕ್ಕಿಲ್ಲ ನಾಳೆ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಮ್ಮಲ್ಲಿ ಕಲಿತಂತ ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಪೂರ್ಣಾಂಕಗಳನ್ನು ಪಡೆದಿದ್ದಾರೆ ಬಹುಶಃ ಶ್ರೇಯಸ್ಗೆ ಗೊತ್ತಿರಬಹುದು ನೀಟ್ನಲ್ಲಿ ಪೂರ್ಣಾಂಕಗಳು ಪಡೆದಂತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡೇ ವಿದ್ಯಾರ್ಥಿಗಳು ಈ ಸರಿ ಪಡೆದದ್ದು ಬಹುಶಃ ಅರವತ್ತ ಒಂಬತ್ತು ಅದು ಬರ್ಲಿಕ್ಕೆ ಸಾಧ್ಯ ಇದು ಕೋಚಿಂಗ್ ಸೆಂಟರ್ ನ ಮಾಫಿ ಆಗಿರಬಾರದು ಖಂಡಿತ ಉಂಟು ಖಂಡಿತ ಉಂಟು ಯಾಕೆ ಕೇಳಿದ್ರೆ ಈ ಹಣ ಸಂಗ್ರಹಿಸುವುದು ವಿದ್ಯಾರ್ಥಿಗಳನ್ನು ಈ ರೀತಿಯ ಟ್ಯಾಗ್ ಮಾಡುವಂತದ್ದು ಅಥವಾ ದೊಡ್ಡ ಮಾಫಿಯಾ ಹಿಂದಿದೆ ಅಲ್ವಾ ಅಂದ್ರೆ ರಾಜಕಾರಣಿಗಳು ಹಿಂದೆ ಇದ್ದಾರೆ ಅಧಿಕಾರಿಗಳು ಹಿಂದೆ ಇದ್ದಾರೆ ಹಿಂದಿದಾರೆ ಹಾಗೇನ ಈ ಕೋಚಿಂಗ್ ಸೆಂಟರ್ಗಳು ಈ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಪಿ ಎಸ್ ಐ ಇದಾದವು ಕೂಡ ಕೋಚಿಂಗ್ ಸೆಂಟರ್ ಮೇಲೆ ಬಂದಿದ್ದ ಕರ್ನಾಟಕದಲ್ಲಿ ಕೂಡ ಯಾಕೆ ಕೇಳಿದ್ರೆ ರಾಷ್ಟ್ರ ನೋಡುವಾಗ ದೊಡ್ಡ ದೊಡ್ಡ ಈ ಕೋಚಿಂಗ್ ಸೆಂಟರ್ ಗಳು ಇದ್ದವಲ್ಲ ಇವುಗಳು ಈಸಿಲಿ ಮ್ಯಾನಿಪುಲೇಟ್ ಮಾಡ್ತವೆ ಅಲ್ವಾ ನೀವು ಫಾರ್ ಎಕ್ಸಾಂಪಲ್ ನೀವು ನಾಳೆ ನೀಟು ಸಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲು ಪ್ರೊಟೆಸ್ಟ್ ಮಾಡೋದು ಯಾರು ಕೇಳಿದ್ರೆ ಇಂಥ ಕೋಚಿಂಗ್ ಸೆಂಟರ್ಗಳು ನೋಡಿ ಯಾಕೆ ಕೇಳಿದ್ರೆ ನೀವು ಆನ್ ದಿ ಬೇಸ್ ಆಫ್ ಬೋರ್ಡ್ ಆಫ್ ಎಕ್ಸಾಮ್ ನಲ್ಲಿ ಅವ್ರು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರದ ಮೇಲೆ ಒತ್ತಡ ಇರುವಂತಹದ್ದು ಅಥವಾ ಹುಕ್ಕರ್ ಕುಕ್ ಇದನ್ನು ಸ್ಟಾಪ್ ಮಾಡಲಿ ಕೊಡುವುದ್ರೆ ಈ ಕೋಚಿಂಗ್ ಸೆಂಟರ್ ಯಾಕೆ ಕೇಳಿದ್ರೆ ನಾನು ಕೋಚಿಂಗ್ ಸೆಂಟರ್ ನೀವು ಹೇಳಿದಾಗೆ ಒಂದು ಹಣ ಮಾಡುವ ದೊಡ್ಡ ಒಂದು ದಾಂಧ ಹಿಂದೆ ಇದೆ ಹಿಂದೆ ಖಂಡಿತ ಇದೆ ನೂರಕ್ಕೆ ನೂರಿದೆ ಅವರೇ ಸಾವಿರದ ಐನೂರ ಅರವತ್ ಮೂರು ವಿದ್ಯಾರ್ಥಿಗಳಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ ಕೊಡಲಾಗಿದೆ ಅಂತ ಹೇಳಿ ಸಬೂಬು ಕೊಡ್ತಾರೆ ಗ್ರೇಸ್ ಮಾರ್ಕ್ಸ್ ಕೊಡಲಿಕ್ಕೆ ಅವಕಾಶ ಇದೆಯಾ ಯಾಕಂದ್ರೆ ಈ ಬಾರಿ ಇಲ್ಲಿ ಟೋಟಲ್ ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಪಡೆದಿದ್ದಾರೆ ಅದರಲ್ಲಿ ಸಾವಿರದ ಐನೂರ ಅರವತ್ ಮೂರು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಹೇಗೆ ಇದು ಸರ್ ಆಕ್ಚುಲಿ ನೀವು ಟೆಕ್ನಿಕಲ್ ಆಗಿ ನೋಡೋದಾದ್ರೆ ಗ್ರೇಸ್ ಮಾಡ್ಕೊಳ್ಳಿ ಅವಕಾಶ ನೀಟ್ ಎಕ್ಸಾಮ್ ಅಂತೂ ಖಂಡಿತವಾಗಿಯೂ ಇಲ್ಲ ಯಾಕಂತ ಹೇಳಿದ್ರೆ ಫಸ್ಟ್ ಗೆ ಏನ್ ಪ್ರಾಬ್ಲಮ್ ಆಯ್ತು ನೆಟ್ ರಿಸಲ್ಟ್ ಬಂದ ಕೊಳ್ಳೆ ಸಾರಿ ನೀಟ್ ರಿಸಲ್ಟ್ ಒಂದಕ್ಕೊಳ್ಳೆ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಮಾರ್ಕ್ಸ್ ಬಂತು ಕೆಲವು ಜನರಿಗೆ ಇಂಪಾಸಿಬಲ್ ಮಾರ್ಕ್ ಅಂದ್ರೆ ಸೆವೆನ್ ಹಂಡ್ರೆಡ್ ಸೆವೆಂಟೀನ್ ಸೆವೆನ್ ಹಂಡ್ರೆಡ್ ಏಟೀನ್ ಸೊ ಟೆಕ್ನಲ್ ಬರ್ಲಿಕ್ಕೆ ಪಾಸಿಬಲ್ ಇಲ್ಲ ಸೊ ಇದನ್ನ ಎನ್ಕ್ವೈರಿ ಮಾಡ್ತಾ ಹೋದಾಗೆ ಎನ್ ಟಿ ಎ ಏನ್ ಸ್ಪಷ್ಟನೆ ಕೊಡ್ತಂತ ಹೇಳಿದ್ರೆ ನಾವು ಗ್ರೇಸ್ ಮಾರ್ಕ್ ಕೊಟ್ಟಿದ್ದೇವೆ ಕೆಲವು ಗೆ ಅಂತ ಹೇಳಿ ಸ್ಪಷ್ಟನೆ ಕೊಡ್ತು ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ವಿಷಯ ಏನಂತ ಹೇಳಿದ್ರೆ ಅಂತ ಗ್ರೇಸ್ ಮಾಡ್ಕೊಳ್ಲಿಕ್ಕೆ ಯಾವ್ದಾದ್ರು ಎಲೆವೆನ್ಸ್ ಇದೆಯಾ ಅನ್ನೋದು ಸೊ ಅವ್ರು ಏನ್ ಮಾಡ್ತಾರೆ ಎನ್ ಟಿ ಎ ಕೊಟ್ಟಂತ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಸುಪ್ರೀಂ ಕೋರ್ಟಿನ ಒಂದು ಜಡ್ ಅನ್ನೋ ಹೇಳ್ತಾರೆ ಇನ್ ಕೇಸ್ ಟೈಮ್ ಟೈಮ್ ಏನಾದ್ರು ಇನ್ ಕೇಸ್ ಕ್ವಶನ್ ಪೇಪರ್ ಕೊಡುವಾಗ ಲೇಟ್ ಆಗಿತ್ತು ಅದು ಬೇರೆ ಏನೋ ಪ್ರಾಬ್ಲಮ್ ಇಂದ ಸ್ಟೂಡೆಂಟ್ ಗೆ ಫುಲ್ ಟೈಮ್ ಸಿಗ್ಲಿಲ್ಲ ಅಂತ ಆದ್ರೆ ಗ್ರೇಸ್ ಮಾರ್ಕ್ ಕೊಡಬಹುದು ಎಂಬ ಒಂದು ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಅನ್ನು ಮುಂದೆ ಇಟ್ಟಿದ್ದಾರೆ ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಆ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಕ್ಲಿಯರ್ಲಿ ಮೆನ್ಶನ್ ಮಾಡ್ತದೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಗೆ ಇದು ಸಂಬಂಧ ಪಡುವುದಿಲ್ಲ ಅಂತ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಬಿಟ್ಟು ಬೇರೆ ಸಬ್ಜೆಕ್ಟ್ ಗಳಿಗೆ ಮಾತ್ರ ಸೊ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಗೆ ಈ ಗ್ರೇಸ್ ಮಾರ್ಕ್ ಕೊಡುವ ಪ್ರೊಸೀಜರ್ ಇಲ್ಲ ಅಂತ ಒಂದು ಸ್ಪಷ್ಟನೆ ಕೊಡ್ತದೆ ಸರಿ ಇನ್ನೊಂದು ಎನ್ ಟಿ ಎ ಏನ್ ಇಲ್ಲಿ ನೋಡ್ಕೊಂಡಿದೆ ಅಂತ ಹೇಳಿದ್ರೆ ಗ್ರೇಸ್ ಮಾರ್ಕ್ ಯಾವ ಫಾರ್ಮುಲಾ ಯೂಸ್ ಮಾಡಿ ಕೊಟ್ಟಿದ್ದಾರೆ ಅದ್ರ ಸ್ಪಷ್ಟನೆ ಎಲ್ಲೂ ಇಲ್ಲ ಯಾಕಂದ್ರೆ ಈಗ ನಿಮ್ಗೊಂದು ಗ್ರೇಸ್ ಮಾರ್ಕ್ ಕೊಡ್ಬೇಕಾದ್ರೆ ಒಂದು ಫಿಕ್ಸ್ಡ್ ಫಾರ್ಮುಲಾ ಇರ್ತದೆ ಆ ಫಾರ್ಮುಲಾ ಫಾಲೋ ಮಾಡಬೇಕಾಗ್ತದೆ ನ್ಯಾಚುರಲೈಸೇಷನ್ ಪ್ರೊಸೆಸ್ ಅಂತ ನಾವು ಇದನ್ನು ಕರಿತೇವೆ ಸೊ ಅದಕ್ಕೆ ಫಾರ್ಮುಲಾ ಏನ್ ಯೂಸ್ ಮಾಡಿದೇವೆ ಅದರ ಸ್ಪಷ್ಟನೆಯು ಕೂಡ ಅಲ್ಲಿ ಇಲ್ಲ ಸೊ ಈ ರೀತಿ ಈ ರೀತಿ ಒಂದು ನಿಮಗೆ ಗ್ರೇಸ್ ಮಾರ್ಕ್ ನ ಪ್ರಾಬ್ಲಮ್ ಬರ್ತದೆ ಇನ್ನೊಂದು ಸರ್ ಈಗ ಈಗ ಸುಪ್ರೀಂ ಕೋರ್ಟ್ ತಾತ್ಕಾಲಿಕವಾಗಿ ಆ ಗ್ರೇಸ್ ಮಾರ್ಕ್ ಅನ್ನು ರದ್ದು ಮಾಡಿದೆ ಮತ್ತು ಅಷ್ಟು ಜನ ಸ್ಟೂಡೆಂಟ್ ಗೆ ಎರಡು ಆಪ್ಷನ್ ಕೊಟ್ಟಿದೆ ಒಂದಾ ನೀವು ಮತ್ತೆ ನೀಟ್ ಬರೀರಿ ಇಲ್ಲದಿದ್ರೆ ಏನ್ ಮಾಡಿ ನಿನ್ನೆ ಪರೀಕ್ಷೆ ನೀಟ್ ಬರೀರಿ ಇಲ್ಲದಿದ್ರೆ ಹಿಂದೆ ನಿಮಗೆ ಗ್ರೇಸ್ ಮಾರ್ಕ್ ಕಟ್ ಮಾಡಿ ಎಷ್ಟು ಮಾರ್ಕ್ ಬರ್ತದೋ ಅಷ್ಟು ಮಾರ್ಕ್ ಕೊಡ್ತೇವೆ ಅಂತ ಒಂದು ಚಾನ್ಸ್ ಕೊಟ್ಟಿದೆ ಅದರಲ್ಲಿ ಅರ್ಧಕ್ಕರ್ಧ ಜನ ನೀಟ್ ಹೋದ್ ನಿನ್ನೆ ಹೋಗಿ ಬರಲಿಲ್ಲ ಬಟ್ ಇದನ್ನು ತುಂಬಾ ಜನ ಸ್ಟೂಡೆಂಟ್ಸ್ ಗಳಿಗೆ ಸಿಕ್ಕಿರುವಂತ ನ್ಯಾಯ ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ನಾನು ಹೇಳ್ತೇನೆ ಸರ್ ಇದು ಖಂಡಿತವಾಗಿಯೂ ನ್ಯಾಯ ಅಲ್ಲ ಯಾಕಂತ ಹೇಳಿದ್ರೆ ಈ ಗ್ರೇಸ್ ಮಾರ್ಕ್ ಹೇಗೆ ಕೊಟ್ರು ಎಂಬ ಪ್ರಶ್ನೆಗೆ ನಾವು ಬರುದಂತಾದ್ರೆ ಯಾರೆಲ್ಲ ರಿಟ್ ಪಿಟಿಷನ್ ಮುಖಾಂತರ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ ಗೆ ಅಂತಹ ಸೆಂಟರ್ಸ್ ಗಳಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ರೀಎಕ್ಸಾಮ್ ನ ಅವಕಾಶ ಇದೆ ಪಾಪ ಈಗ ಒಂದು ಯಾವ್ದೋ ಒಂದು ಸಣ್ಣ ಹಳ್ಳಿಯಿಂದ ಬರುವಂತ ಹುಡುಗಿಗೋ ಹುಡುಗನಿಗೋ ತಮಗೆ ಏನೋ ಒಂದು ಅವ್ಯವಹಾರ ಆಯಿತು ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲ ಅವಳ ಎಕ್ಸಾಮ್ ಹಾಲ್ ಅಲ್ಲಿ ಏನೋ ಒಂದು ಅವ್ಯವಹಾರ ಆಯಿತು ಟೈಮ್ ಸರಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬ್ರಿಟ್ ಬ್ರಿಟಿಷನ್ ಹಾಕುವಷ್ಟು ಕೆಪಾಸಿಟಿ ಅವ್ರಿಗೆ ಇರ್ತದ ಸರ್ ಇಲ್ಲ ಎಷ್ಟೋ ಸೆಂಟರ್ ಗಳು ಇಂತಹ ರೀತಿಯಲ್ಲಿ ಅಂದ್ರೆ ಪ್ರಾಪರ್ ಆಗಿ ಎಂಟಿ ಪ್ರಾಬ್ಲಮ್ ಇಲ್ಲಿ ಪ್ರಾಪರ್ ಆಗಿ ಟ್ರೈನ್ ಮಾಡಲಿಲ್ಲ ಆ ಸ್ಟಾಫ್ಸ್ ಗಳನ್ನ ಪ್ರಾಪರ್ ಆಗಿ ಟ್ರೈನ್ ಮಾಡಲಿಲ್ಲ ಅಲ್ಲಿ ಬೇಕಾಗಿರುವಂತ ಅರೇಂಜ್ಮೆಂಟ್ ಗಳನ್ನು ಪ್ರಾಪರ್ ಆಗಿ ಮಾಡಲಿಲ್ಲ ಪ್ರಾಬ್ಲಮ್ ಇಂದ ಏನಾಯ್ತು ಈ ರೀತಿ ಟೈಮ್ ಫೇಲಿಯರ್ ಆಗಿರುವಂತದ್ದು ಸೊ ಯಾರ್ರಿಟ್ ಪಿಟಿಷನ್ ಮುಖಾಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗಿದಾರೋ ಅವರಿಗೆ ಮಾತ್ರ ಅವಕಾಶ ಸಿಕ್ಕಿದೆ ಸರ್ ಉಳಿದವರಿಗೆ ಸಿಗಲಿಲ್ಲ ಸರ್ ಈಗ ಏನಾಗಬಹುದು ನೀಟ್ ಪರೀಕ್ಷೆ ಟೋಟಲಿ ರೀ ಎಕ್ಸಾಮಿನೇಷನ್ ನಡೀಬಹುದಾ ಅಥವಾ ಇದು ಸರ್ ಏನಾದ್ರೂ ಪ್ರಾಬ್ಲಮ್ ಯಾಕಂದ್ರೆ ಪ್ರಕಾರ ಏನಾಗಬೇಕು ಇದು ಸದ್ಯಕ್ಕೆ ರದ್ದು ಮಾಡುದು ಒಳ್ಳೇದಂತ ಸರ್ ಬಟ್ ಸರ್ ಇಲ್ಲಿ ಇಷ್ಟು ಯಾಕಂದ್ರೆ ನಿಮ್ಗೆ ಈಗ ಹೋಗ್ತಾ ಹೋಗ್ತಾ ಹೋದಾಗೆ ನಿಮ್ಗೆ ಎಲ್ಲಾ ಕಡೆ ಅವ್ಯವಹಾರ ಆಗಿದೆ ಅಂತ ಗೊತ್ತಾಗಿದೆ ಅಲ್ವಾ ಸೊ ಈಗ ಎಷ್ಟೋ ಜನ ನ್ಯಾಚುರಲ್ ಆಗಿ ವರ್ಕ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಅವರಿಗೆ ಪ್ರಾಪರ್ ಆಗಿ ಆಪರ್ಚುನಿಟಿ ಸಿಕ್ತಿಲ್ಲ ಯಾಕಂದ್ರೆ ನೀವು ಗೋದ್ರಾದಲ್ಲಿ ನೋಡಿದ್ರೆ ಅಲ್ಲಿ ಜಿಯೋಗ್ರಫಿ ಲೆಕ್ಚರರ್ ಓ ಎಂ ಆರ್ ಶೀಟ್ ತಗೊಂಡು ಅದನ್ನ ಫಿಲ್ ಮಾಡ್ತಿರುವಂತ ಡೀಟೇಲ್ಸ್ ಸಿಕ್ಕಿದೆ ಬಿಹಾರದಲ್ಲಿ ನೀವು ಇದು ಗಮನಿಸಿ ಬಹಳ ಅದ್ಭುತವಾಗಿ ನೀವು ಪೊಲಿಟಿಷಿಯನ್ ಬಗ್ಗೆ ಹೇಳಿದ್ರೆ ಇದೊಂದು ನೀವು ಗಮನಿಸಿ ಅಲ್ಲಿ ರಂಜಿತ್ ಡಾನ್ ಎಂಬ ವ್ಯಕ್ತಿ ಇದ್ದಾನೆ ಸೊ ಅವ ಎಷ್ಟೋ ವರ್ಷದಿಂದ ಟೂ ತೌಸಂಡ್ ಒನ್ ಇಂದ ಈ ಪೇಪರ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಎಲ್ಲೆಲ್ಲ ಆಗ್ತದೋ ಅಲ್ಲೆಲ್ಲ ಅವನ ಕೈವಾಡ ಇದೆ ಆದರೆ ಅಂತವನಿಗೆ ಎರಡು ಸಾವಿರದ ಹದಿನೈದರಲ್ಲಿ ಇಷ್ಟೆಲ್ಲ ಅಪಾದನೆಗಳಿದ್ರು ಕೂಡ ಎರಡು ಸಾವಿರದ ಹದಿನೈದಲ್ಲಿ ಲೋಕ್ ಜನಶಕ್ತಿ ಪಾರ್ಟಿಯಿಂದ ಎಂ ಎಲ್ ಸಿ ಟಿಕೆಟ್ ಸಿಗ್ತದೆ ಎನ್ ಡಿ ಎ ಕ್ಯಾಂಡಿಡೇಟ್ ಆಗಿ ಇದು ಎಲ್ಲಿಗೆ ಹೋಗ್ತುಂಟು ಸರ್ ಈಗ ಈಗ ಇರುವಂತಹ ನೀಟ್ ಲೀಕ್ ನ ವಿಷಯದಲ್ಲಿ ಹೋಲ್ ಸಿಸ್ಟಮ್ ಹಾಳಾಗಿರೋದ್ರಿಂದ ಈಗ ನಂಗ್ ಈಗ ಒಂದು ಕಡೆ ಸಿಬಿಐ ಎನ್ಕ್ವೈರಿ ಆಗ್ತಾ ಉಂಟು ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ನಮ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಸೊ ಟ್ರಾನ್ಸ್ಪರೆನ್ಸಿ ಎಲ್ಲಿ ಉಂಟು ಎಕ್ಸಾಮಿನಲ್ಲಿ ತಾವು ರಾಜಕೀಯ ವಿಶ್ಲೇಷಕರು ಹಾಗಾಗಿ ಈ ಪ್ರಶ್ನೆಗೆ ಬರ್ತೇನೆ ನೇಷನ್ ಒನ್ ನೇಷನ್ ಒನ್ ರಿಲಿಜನ್ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಒನ್ ಇದು ಇದು ಬೇಕಾ ಆಯಾ ರಾಜ್ಯಗಳು ಅವರವರಿಗೆ ಬೇಕ ಹಾಗೆ ಸಿ ಇ ಟಿ ಮಾಡುತ್ತಾ ತಮ್ಮ ತಮ್ಮ ಮೆಡಿಕಲ್ ಕಾಲೇಜ್ಗಳಲ್ಲಿ ಯಾಕೆಂದರೆ ಸರ್ಕಾರ ಮೆಡಿಕಲ್ ಕಾಲೇಜ್ಗಳು ಮಾಡ್ತಾ ಇಲ್ಲ ಉಡುಪಿಗೆ ಮೆಡಿಕಲ್ ಕಾಲೇಜ್ ಎಲ್ಲಿ ಉಂಟು ಸರ್ಕಾರ ಇಲ್ಲ ಈ ನಿಟ್ಟಿನಲ್ಲಿ ಮಾಡ್ತಿರುವಾಗ ಇದೊಂದು ಹೊಸ ಆಯಾಮ ತಂದು ಏನೋ ಒಂದು ಮೆಸ್ಮರೈಸ್ ಮಾಡಿಕೊಂಡು ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಬಹುಶಃ ಕರಾವಳಿಯಲ್ಲಿ ಶ್ರೇಷ್ಠ ಅಂತ ಹುಡುಗರು ಇರೋದು ಬಹಳ ಕಡಿಮೆ ಎಜುಕೇಷನ್ ಆಯಿತು ಇಲ್ಲಿಂದ ಮುಂಬೈ ಮುಂಬೈಯಿಂದ ದುಬೈ ದುಬೈಯಿಂದ ಯು ಕೆ ನಾವು ಪ್ರತಿಭಾ ಪಲಾಯನ ಅಂತೇಳಿ ಮಾತನಾಡಿಕೊಳ್ತೇವೆ ಬಹುಶಃ ತಾವು ತಮ್ಮ ಭಾಷಣಗಳಲ್ಲಿ ತಮ್ಮ ಇದರಲ್ಲೆಲ್ಲ ಹೇಳ್ತಿದ್ದೀರಿ ನಮ್ಮ ಯುವ ಸಂಪತ್ತು ಏನಿದೆ ನಮ್ಮ ಯುವ ಪಡೆ ಏನಿದೆ ನಮ್ಮ ದೇಶದಲ್ಲಿ ಉಳ್ಕೊಳ್ಬೇಕು ಆವಾಗ ಮಾತ್ರ ಆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲಾಂದರೆ ಯಾವುದೇ ಈ ಅಭಿವೃದ್ಧಿ ಯೋಜನೆಗಳಲ್ಲಿ ಅಲ್ಲ ನಮ್ಮ ಯುವಕರು ಅದನ್ನು ಸದುಪಯೋಗ ಪಡೆದರೆ ಮಾತ್ರ ಮತ್ತು ಸರ್ಕಾರ ಯುವಕರನ್ನು ಸದುಪಯೋಗ ಪಡೆದರೆ ಮಾತ್ರ ಸೊ ಈ ಒನ್ ನೇಷನ್ನು ಒನ್ ರಿಲಿಜನ್ ಒನ್ ಫುಡ್ಡು ಇನ್ನು ಒನ್ ಯೂನಿಫಾರ್ಮ್ ಎಲ್ಲ ಬರ್ಬೋದು ಇದು ಸರಿಯಾ ಅಂದರೆ ನೀವು ಹೇಳುವಂಥದ್ದು ಮುಖ್ಯವಾಗಿ ಈಗ ಒನ್ ನೇಷನ್ ಒನ್ ಎಕ್ಸಾಮಿನೇಷನ್ ಅಂತ ಬಂತು ಅಂದರೆ ತಪ್ಪಂತ ನಾನು ಹೇಳ್ತಾ ಇಲ್ಲ ಉದಾಹರಣೆಗೆ ಯು ಪಿ ಎಸ್ ಸಿ ಮಾಡ್ತಾ ಇದೆ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೂಡ ಮಾಡ್ತಾ ಇದೆ ಸಮರ್ಥವಾಗಿ ಮಾಡ್ತಾ ಇದ್ದೀವಿ ಇದುವರೆ ಯಾವ್ದೊಂದು ಕಂಪ್ಲೇಂಟ್ ಯು ಪಿ ಎಸ್ ಸಿಲ್ ಬಂದಾಗ ಬರ್ತಾ ಇಲ್ಲ ಆದ್ರೆ ಇಂಥ ಬೋರ್ಡ್ ಉಂಟಲ್ಲ ಇದು ತುಂಬಾ 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 ಡಿಫಿಕಲ್ಟ್ ಟು ಹ್ಯಾಂಡಲ್ ದಿಸ್ ಒನ್ ಯಾಕೆ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಬ್ರು ಹೇಳ್ತಾರೆ ಟಿ ಕರ್ನಾಟ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಎಲ್ಲಿ ಕೂಡ ಲೀಕ್ ಆಗದ ಹಾಗೆ ಟಿ ಅದೇ ಮಾಡಲಲ್ಲಿ ಮಾಡ್ಬೋದಿತ್ತು ಅವ್ರು ಮಾಡ್ತಾ ಇಲ್ಲ ಇನ್ನೊಂದು ನೀವು ಹೇಳಿದ್ರಿ ನ್ಯಾಷನಲ್ ಲೆವೆಲ್ ಟೆಸ್ಟು ಇಂಥ ಮೆಡಿಕಲು ಇಂಜಿನಿಯರಿಂಗ್ ಮಾಡುವಾಗ ಬಹುಮುಖ್ಯವಾಗಿ ಹಿಟ್ ಆಗುವಂಥದ್ದು ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಯಾಕೆ ಕೇಳಿದ್ರೆ ಹೌದು ನೀಟ್ ಅಂತ ಪರೀಕ್ಷೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ವಿದೌಟ್ ಕೋಚಿಂಗ್ ಅಥವಾ ಯಾವುದೇ ತಕೊಳ್ಳೋದು ಪಾಸ್ ಆಗ ತುಂಬಾ ಕಷ್ಟ ಆಗುತ್ತೆ ಆದಷ್ಟು ಮಟ್ಟಿಗೆ ಡಿಸೆಂಟ್ರಲೈಸ್ ಮಾಡುವುದು ಬೆಟರ್ ಇದಾಗಲೇ ಧ್ವನಿ ಸ್ಟಾಲಿನ್ ಹೇಳಿದ್ದಾರೆ ಈವನ್ ಕರ್ನಾಟಕದಿಂದ ಕೂಡ ಹೇಳ್ತಿದ್ದಾರೆ ವೆಸ್ಟ್ ಬೆಂಗಾಲ್ ಎಲ್ಲಾ ರಾಜ್ಯಗಳು ಕೂಡ ಈ ಅನ್ನು ನಾವು ಮಾಡೋಲ್ಲ ನಾವು ನಮ್ಮ ರಾಜ್ಯಕ್ಕೆ ಬೇಕಾಗುವಂತ ರೀತಿಯಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅಪರ್ಚುನಿಟಿ ಮಾಡುವ ಅವಕಾಶ ಮಾಡ್ತೀವಿ ಅಂತ ಒಂದ್ ರೀತಿ ಇದು ಕ್ಲಾಶಸ್ ಆಗುವ ಸಾಧ್ಯತೆ ಇದೆ ಒಂದ್ ಹೇಳ್ತೇನೆ ಸಮರ್ಪಕವಾಗಿ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲೋ ಅಲ್ಲಿವರೆಗೆ ಇದನ್ನು ತಗೊಳ್ಬಾರ್ದು ಕೇಂದ್ರ ಕೂಡ ಯಾಕೆ ಕೇಳಿ ನಂತರ ಎಲ್ರಿಗೂ ಸಮರ್ಪಕವಾಗಿ ನ್ಯಾಯ ಸಿಗುವಾಗ ನೋಡ್ಕೊಳ್ಬೇಕು ಯಾಕೆ ಕೇಳಿ ಇದು ಸುಲಭ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಒಂದು ಪರೀಕ್ಷೆಯನ್ನು ಏಕಪ್ರಕಾರವಾಗಿ ಅಷ್ಟು ಪಾರದರ್ಶಕವಾಗಿ ಮಾಡುವ ಸುಲಭ ಅಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಇರುವ ಪರಿಸ್ಥಿತಿಯಲ್ಲಿ ಇದಕ್ಕೆ ಅಡಿ ಮಾಡಿ ಕೊಡಬಾರ್ದು ಯಾಕೆ ಕೇಳಿದ್ರೆ ಇವತ್ತು ಅದೆಷ್ಟೋ ವಿದ್ಯಾರ್ಥಿಗಳು ನೀವು ಹೇಳಿದ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಂತೆ ಅವರ ಭವಿಷ್ಯದ ಮೇಲೆ ಚಲ್ಲಾಟ ಆಡ್ದಾಗ ಅದಕ್ಕನ್ನ ಅಷ್ಟು ಬೇಗ ಅವ್ರು ತಗೊಳ್ಬಾರ್ದಿತ್ತು ಇದನ್ನು ತಗೊಳ್ಳಿ ಸಾಧ್ಯ ಇಲ್ಲಿದ್ರೆ ಪುನಃ ಈಗ ಪುನಃ ಯಾಕೆ ರಾಜ್ಯಗಳಿಗೆ ಕೊಡ್ಬೋದು ನೀವು ಸಮರ್ಪಕವಾಗಿ ಮಾಡಿ ಅಂತ ಒಂದು ಅರ್ಥದ ಎಲ್ಲವನ್ನೂ ಕೂಡ ಒಂದು ರಾಷ್ಟ್ರ ಒಂದು ಚುನಾವಣೆ ಒಂದು ರಾಷ್ಟ್ರ ಒಂದು ಎಕ್ಸಾಮಿನೇಷನ್ ಮಾಡೋದು ಸುಲಭ ಅಲ್ಲ ಅದರಿಂದ ಯಾವ ರೀತಿಯ ತೊಂದರೆಗಳು ಬಾಧಕಗಳು ಜನರಿಗೆ ಆಗತ್ತೆ ಅನ್ನೋ ಬಗ್ಗೆ ಅಧ್ಯಯನ ಮಾಡಲೇಬೇಕಾಗತ್ತೆ ಬಹು ಮುಖ್ಯವಾಗಿ ನಾನು ಇದ್ದರೆ ಗ್ರಾಮೀಣ ವಿದ್ಯಾರ್ಥಿ ಹೇಳಿದೆ ಮತ್ತೆ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನತೆ ಇದೆ ಸರಿ ಶಿಕ್ಷಣದ ಗುಣಮಟ್ಟದಲ್ಲಿ ಇರಬಹುದು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಸಾಕಷ್ಟು ಭಿನ್ನತೆ ಇದೆ ಆ ಭಿನ್ನತೆಯನ್ನು ನೀವು ಹೋಗಲಾಡಿಸದೆ ಈ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಭ್ಯರ್ಥಿಗಳ ಗುಣಮಟ್ಟವನ್ನು ಅಳಿತೀರಂತ ಹೇಳಿದ್ರೆ ಸುಲಭ ಸಾಧ್ಯ ಅಲ್ಲ ಅದು ಕೆಲವು ಅನ್ಯಾಯ ಆಗಿ ಆಗತ್ತೆ ಶೋಷಣೆ ಆಗಿ ಆಗುತ್ತೆ ಖಂಡಿತ ಅದು ಅಷ್ಟು ಮಟ್ಟಿಗೆ ಹೋಗ್ಬಾರ್ದಿತ್ತು ಖಂಡಿತವಾಗಿ ಈಗ ಫಲಿತಾಂಶವನ್ನು ಇದು ಯಾಕಿರಬಹುದು ಸರ್ ಆಬ್ವಿಯಸ್ಲಿ ಅಲ್ಲಿ ಬಹಳ ದೊಡ್ಡ ಸ್ಕ್ಯಾಮ್ ಅನ್ನು ಮುಚ್ಚಿಡುವಂತ ಪ್ರಯತ್ನ ಆಗಿದೆ ಯಾಕಂದ್ರೆ ಹೇಳಿದ್ರೆ ನೀವು ಜೂನ್ ನಾಲ್ಕಕ್ಕೆ ಫಲಿತಾಂಶ ಕೊಟ್ರು ಜೂನ್ ಫೋರ್ಟೀನ್ತ್ ಬರ್ಬೇಕಿತ್ತು ಜೂನ್ ನಾಲ್ಕ ಕೊಟ್ರು ಎಲೆಕ್ಷನ್ ನೀವು ಬಿಸಿ ಇದ್ರಿ ಅಲ್ಲಿ ಆ ಒಂದು ನಲ್ಲಿ ಎಲ್ಲೋ ಅದು ಕಳೆದು ಹೋಗ್ತದೆ ಅನ್ನೋದು ಮುಂಚಿತವಾಗಿ ತಿಳಿದಿತ್ತು ಯಾಕಂದ್ರೆ ಇದು ಎನ್ ಟಿ ಎ ಗೊತ್ತಿಲ್ಲದೆ ವ್ಯವಸ್ಥಿತವಾಗಿ ಆಗಿದೆ ಸಿ ಮೊದಲಿಗೆ ಒಂದು ಎರಡು ಮೂರು ದಿವಸ ನಮ್ಮ ಎಜುಕೇಶನ್ ಮಿನಿಸ್ಟರ್ ಬಂದು ಯಾರೆಲ್ಲ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅವರೆಲ್ಲ ಮೋಟಿವೇಟೆಡ್ ಅಂತ ಹೇಳಿದ್ರು ಇನ್ನೊಂದು ನಾಕ್ ದಿವಸ ಬಿಟ್ಟಿದ್ರೆ ಆಂಟಿ ನ್ಯಾಷನಲ್ ಅಂತ ಕೂಡ ಆ ಆದ್ರೆ ಈಗ ಬಂದು ಒಪ್ಕೊಂಡಿದ್ದಾರೆ ಈಗ ಪ್ರಾಬ್ಲಮ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಆಗ ಮೋಟಿವೇಟೆಡ್ ಅಂತ ಕರೆದವ್ರು ಈಗ ಪ್ರಾಬ್ಲಮ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಅಂತ ಆದ್ರೆ ಮುಂಚಿತವಾಗಿ ಅವ್ರಿಗೆ ಗೊತ್ತಿತ್ತು ಸುಪ್ರೀಂ ಕೋರ್ಟ್ ಕರೆದದ್ ಫಸ್ಟ್ ದಿವಸವೇ ಎನ್ ಟಿ ಎ ಹೇಳಿದೆ ಇಂಥ ಪ್ರಾಬ್ಲಮ್ ಇದೆ ನಾವು ಗ್ರೇಸ್ ಮಾರ್ಕ್ ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಇದರಲ್ಲಿ ಒಂದು ಬಹಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದೆ ಯಾವಾಗಲೂ ಕೋರ್ಟ್ ನ್ಯಾಯ ಒಂದು ವ್ಯವಸ್ಥಿತ ಸಿಂಗಲ್ ಆಗಿ ಇರಬೇಕು ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳು ನೀವು ಇತ್ತೀಚೆಗೆ ನೋಡುವಾಗ ಅದು ಕೇಂದ್ರ ಸರ್ಕಾರದ ಪರವಾಗಿದೆ ಎಂಬುದಾಗಿ ನಮ್ಗೆ ಕಾಣ್ತಿತ್ತು ಆದರೆ ಈ ದೃಷ್ಟಿಯಲ್ಲಿ ಈ ನೀಟ್ ಪರೀಕ್ಷೆ ಬಹಳ ಫರ್ಮ್ ಆಗಿ ನಿಂತಿದೆ ಆತ್ಮೀಯ ವೀಕ್ಷಕರೇ ಇದು ಡಿಬೇಟ್ ಅವರ್ ಡಿಬೇಟ್ ಅವರ್ನಲ್ಲಿ ನೀಟಿನ ಅವ್ಯವಸ್ಥೆ ಬಗ್ಗೆ ನೆಟ್ಟಿನ ಅವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತಿದ್ದೆವು ಒಬ್ಬರು ವಿದ್ಯಾರ್ಥಿಯಾಗಿ ಒಬ್ಬರು ಪ್ರೊಫೆಸರ್ ಆಗಿ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ಹೊತ್ತಾಗಿದೆ ವಿರಾಮ ನಂತರ ಕಾರ್ಯಕ್ರಮ ಮುಂದುವರಿತಾನೆ Celebrating the Brides of Now. Kahani. Bridal Stories by Bhima. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ ಎಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಹನ್ನೆರಡು ಅದೃಷ್ಟಶಾಲಿ ದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ ಮದುವೆ ಚವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ ಸತ್ಯನಾಥ ಸ್ಟೋರ್ಸ್ನ ಎಲ್ಲಾ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ ಶಿಕ್ಷಕರೇ ನೆಟ್ ಮತ್ತು ನೀಟ್ ಪರೀಕ್ಷೆಯ ಹಗರಣಗಳು ಮತ್ತು ಅದರಲ್ಲಿಂದ ಆಗುವಂಥ ವ್ಯಾಪಕವಾದಂಥ ನೋವು ಆಮೇಲೆ ನಮ್ಮ ಎಜುಕೇಷನ್ ಸಿಸ್ಟಮ್ ನಮ್ಮ ಸಂಪೂರ್ಣ ಒಂದು ವಿದ್ಯಾಂಗ ಇಲಾಖೆಯ ಮೇಲೆ ಕೊತ್ತು ಕಪ್ಪು ಚುಕ್ಕೆ ನಾವು ಮಾತ್ರ ಅಲ್ಲ ಇಡೀ ಫಾರಿನ್ ಅಂದರೆ ಹೊರದೇಶದ ಮಾಧ್ಯಮಗಳು ನಮ್ಮ ಮೇಲೆ ಒಂದು ನೋಡ್ತಾ ಇರ್ತವೆ ಯಾಕೆಂದರೆ ಎಷ್ಟೋ ವಿದ್ಯಾರ್ಥಿಗಳು ಭಾರತಕ್ಕೆ ಬಂದು ಕಲಿತಿದ್ದಾರೆ ಇಲ್ಲಿಯ ಸಿಸ್ಟಮ್ ಅದು ಹೊರಗೆ ಹೋಗ್ತಾ ಇದೆ ಈಗ ಏನು ಮಾಡಿದರೂ ಕೂಡ ನಮ್ಮೊಳಗೆ ಉಳಿಕೊಳ್ಳಲ್ಲ ಸರ್ ತಾವು ಪ್ರೊಫೆಸರ್ ಆಗಿದ್ರಿ ನಿಮ್ಮ ಕಾಲೇಜ್ನಲ್ಲಿ ಚುನಾವಣೆ ನಡೀತಿದ್ದು ಒಂದು ಯೂನಿಯನ್ ಕೌನ್ಸಿಲ್ ಅಂತ ಇರ್ತಿತ್ತು ಆಮೇಲೆ ಅಖಿಲ ಭಾರತಕ್ಕೆ ಕೌನ್ಸಿಲ್ನಿಂದ ಸೆಲೆಕ್ಟ್ ಆಗಿ ಅಖಿಲ ಭಾರತೀಯದ್ದು ಇದಿತ್ತು ಈಗ ಎ ಬಿ ಯು ಪಿ ಇದೆ ಬೇರೆ ಬೇರೆ ಕಾಂಗ್ರೆಸ್ನವ್ರದ್ದು ಇದೆ ಇವರದ್ದೆಲ್ಲ ಇದೆ ಅವರು ಪೊಲಿಟಿಕಲ್ ಪಾರ್ಟಿಯೆಲ್ಲ ಪ್ರಯೋಜಿತ ಅಂತ ಹೇಳ್ತಾರೆ ಪ್ರಾಯೋಜಿತವೋ ಪ್ರಚೋದಿತವೋ ಅದು ಬೇರೆ ಈಗ ಈ ಪ್ರಕರಣದಲ್ಲಿ ಎಲ್ಲರೂ ಮಾತನಾಡ್ತಾರೆ ಸುಪ್ರೀಂ ಕೋರ್ಟ್ ಮಾತನಾಡ್ತದೆ ದೇಶದ ನುರಿತ ಕಲಿತ ವಿದ್ಯಾವಂತ ರಾಜಕಾರಣಿಗಳು ಮಾತನಾಡ್ತಾ ಇದ್ದಾರೆ ಉದ್ಯಮಗಳು ಇದ್ದಾರೆ ಯಾಕಂದರೆ ಟಾಟಾ ಅವರು ಇದು ಬಹಳದೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿಬಿಟ್ರು ಸ್ಟಾಲಿನ್ ಕಡಖಂಡಿತವಾಗಿ ಹೇಳಿಕೊಂಡ್ರು ಆದರೆ ಈ ಸಮಸ್ಯೆ ಆದದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಸಂಘಟನೆಗಳಿವೆ ಅವುಗಳು ಮೌನ ತಾಳ್ದಿವೆ ಇದರ ಒಳ ಅರ್ಥ ಏನು ಇವು ಹೇಳಿದಾಗೆ ವಿದ್ಯಾರ್ಥಿ ಸಂಘಟನೆಗಳು ಮೊದಲಿಂದ ಕೂಡ ನಾನು ಅದು ರಾಜಕೀಯ ಪಕ್ಷದಿಂದ ಮೀರಿ ನಿಲ್ಲಬೇಕಿತ್ತು ರಾಜಕೀಯ ಪಕ್ಷಗಳಿಗೆ ಅವು ಆದರ್ಶ ಅಂದರೆ ಪಾಠ ಮಾಡೋ ಥರದಲ್ಲಿ ಇರಬೇಕಿತ್ತು ಆದರೆ ಇವತ್ತು ಏನಾಗಿದೆ ಕೇಳಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಮತ್ತು ನಮ್ಮ ವಿದ್ಯಾರ್ಥಿಯ ಸಂಘಟನೆಯಲ್ಲಿ ಕೂಡ ಪ್ರತಿಯೊಂದು ವಿದ್ಯಾರ್ಥಿ ಸಂಘಟನೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಪಕ್ಷಗಳ ಜೊತೆಯೇ ಹೊಂದಾಣಿಕೆ ಮಾಡ್ಕೊಂಡು ಬಂದಿದ್ದಾವೆ ಅಲ್ವಾ ಬೇರೆ ಬೇರೆ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಎಲ್ಲದರಲ್ಲೂ ಕೂಡ ಒಂದೊಂದು ವಿಂಗ್ ಇದೆ ನಿಜಕ್ಕೂ ಹೇಳಬೇಕಾದ್ರೆ ನಾವು ಈಗ ಹೇಳಿದೆ ಈ ವಿದ್ಯಾರ್ಥಿ ಸಂಘಟನೆಗಳು ಒಂದು ಒತ್ತಡ ಗುಂಪಾಗಿ ಕೆಲಸ ಮಾಡಬೇಕು ಪ್ರೆಷರ್ ಗ್ರೂಪ್ ಅಂತ ಕರಿತೇವೆ ಸರಿ ತಪ್ಪುಗಳು ಬಂದಾಗ ಸರ್ಕಾರದ ಮೇಲೆ ಪ್ರಭಾವ ಬೀರುವುದು ಅಥವಾ ಅವರನ್ನು ರಿಪೇರಿ ಮಾಡೋ ಕೆಲಸ ಮಾಡಬೇಕು ಇವತ್ತೇನಾಗ್ತಿದೆ ಕೇಳಿದರೆ ಇವತ್ತು 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 ನೀವು ಹೇಳ್ದಂಗೆ ನೀಟ್ ಹಗರಣ ಆಗಿದೆ ಅಥವಾ ನೆ ನೆಟ್ಟಿನ ಪ್ರಾಬ್ಲಮ್ ಆಗಿದೆ ಸೊ ಇವತ್ತು ಏನಾಗ್ತದೆ ಕೇಳಿದರೆ ಇದು ಯಾವ ಪಕ್ಷದಿಂದ ಆಗಿದೆ ಅನ್ನೋದು ನೋಡಿಕೊಂಡು ಉದಾಹರಣೆಗೆ ಕೇಂದ್ರದಲ್ಲಿ ಬಿ ಜೆ ಪಿ ಇದೆ ಸೊ ಇದು ಇದೆಲ್ಲ ಅಟ್ಲಿ ಅಲ್ಟಿಮೇಟ್ಲಿ ಈ ಒಂದು ಆಪಾದನೆ ಕೇಂದ್ರ ಸರ್ಕಾರದ ಮೇಲೆ ಬರುತ್ತೆ ಕೇಂದ್ರ ಸರ್ಕಾರದಿರುವುದು ನಮ್ಮ ಪಕ್ಷ ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು ನಾವು ನಿರ್ಲಿಪ್ತತೆ ಅಲಿಪ್ತತೆ ತೋರಿಸಬೇಕಾಗತ್ತೆ ಅನ್ನುವ ಧೋರಣೆಯನ್ನು ವಿದ್ಯಾರ್ಥಿ ಸಂಘಟನೆ ಒಂದು ವಿಂಗ್ ತೋರಿಸ್ತಾ ಇದೆ ಇದು ತಪ್ಪು ಯಾಕೆ ಕೇಳಿದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕೂಡ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನಂಥ ಸಂಘಟನೆ ಸಂಘಟನೆಗಳು ಹೋರಾಡಿದ್ದುಂಟು ಮೆಚ್ಕೊಳ್ತೇನೆ ಆದರೆ ಈ ಮ ಸಂದರ್ಭದಲ್ಲಿ ಮೌನ ತಾಳಬಾರ್ದಿತ್ತು ಯಾಕೆ ಕೇಳಿ ಇದು ಸ್ಟೂಡೆಂಟ್ ಕಮ್ಯುನಿಟಿಗೆ ವಿದ್ಯಾರ್ಥಿ ಸಮುದಾಯಕ್ಕೆ ಆದಂಥ ಅನ್ಯಾಯ ಶೋಷಣೆ ಹೌದು ಸೊ ಇದಕ್ಕೆ ಪ್ರತಿಭಟನೆ ಮಾಡಬೇಕಿತ್ತು ಯಾಕೆ ಕೇಳಿದರೆ ಅದು ವಿದ್ಯಾರ್ಥಿಯ ಸಂಘಟನೆ ತತ್ವ ಆಗಬೇಕಿತ್ತು ಆದರೆ ಇವತ್ತು ಆಗಲ್ಲ ಯಾವುದು ಕಾಂಗ್ರೆಸ್ ಮಾಡಿದರೆ ಅವರದ್ದೊಂದು ಎನ್ ಎಸ್ ಸಿ ಉಂಟು ಅಥವಾ ಇವ್ರದ್ದೊಂದುಂಟು ಅವರ ಪಕ್ಷವನ್ನು ಬೆಳೆಸುವುದು ಉಳಿಸುವುದು ಅವರ ಕೆಲಸ ಅಲ್ಲ ತಮಗೇನ ಅನ್ಯಾಯ ಆಗಿದೆ ಅದನ್ನು ಜಗತ್ತಿಗೆ ತೋರಿಸುವಂತಹದ್ದು ಅಥವಾ ಸರಿಪಡಿಸುವಂತಹದ್ದು ಇವ್ರ ಕೆಲಸ ಆಗ್ಬೇಕು ಅದನ್ನು ಇವತ್ತು ಮಾಡ್ತಾ ಇಲ್ಲ ಖಂಡಿತವಾಗಿ ಇವತ್ತು ವಿದ್ಯಾರ್ಥಿ ಸಂಘಟನೆಗಳು ಪಕ್ಷಕ್ಕೆ ಅಂಟಿಕೊಂಡು ಕೆಲಸ ಮಾಡ್ತಾ ಇದ್ದು ಬಿಟ್ಟರೆ ಅವು ಯಾವುದೇ ತರದ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ ಜಗಜ್ಜಾಹಿರಾದಂಥ ಒಂದು ಅಂಶ ಮಾಡಲೇಬಾರ್ದು ಈಗ ಕುಸ್ತಿ ಅಲ್ಲಿ ಆದಂಥ ಸಮಸ್ಯೆಗಳು ಭೂಷಣ್ ನಮ್ಮ ಪಕ್ಷ ಗೌತಮ್ ಗಂಭೀರ್ ಒಬ್ಬ ಕ್ರೀಡೆಯಿಂದ ಬಂದಿದ್ರು ಕೂಡ ಸುಮ್ಮನೆ ಮೌನವನ್ನು ವಹಿಸಿದ್ರು ಇದೊಂದು ವ್ಯವಸ್ಥಿತ ರೀತಿಯ ಇದಂತ ನೋಡ್ಕೊಳ್ಬಹುದು ನಾನು ಶ್ರೇಯಸ್ಸಲ್ಲಿ ಕೇಳುವಂಥ ವಿಚಾರ ಇಂಥ ಸಮಸ್ಯೆಗಳು ಪ್ರತಿ ಹಂತದಲ್ಲಿಯೂ ಕೂಡ ಇಂತಹ ಹಗರಣಗಳು ಎಲ್ಲ ಆಗುವಾಗ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ನಾನೇನನ್ನು ಸಾಧನೆ ಮಾಡಬೇಕು ಹೀಗೆಯೇ ಹೋಗಬೇಕು ನನ್ನ ಇದು ನನ್ನ ಆದರ್ಶಗಳು ಪ್ರಿನ್ಸಿಪಲ್ಸ್ ಅಂತ ಇರುವಾಗ ಇದು ನಿರಾಸೆ ತರೋದಿಲ್ವಾ ಸರ್ ನಿರಾಸೆ ಖಂಡಿತವಾಗಿಯೂ ತರ್ತದೆ ಯಾಕಂದ್ರೆ ಇವತ್ತು ನಿಮ್ಮ ಪೋಸ್ಟರ್ ರಿಲೀಸ್ ಆಯಿತು ಅದ್ರಲ್ಲಿ ನಾನು ಬರೆದಿತ್ತು ಸಂಶೋಧನಾ ವಿದ್ಯಾರ್ಥಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಹೇಳಿ ನನಗೆ ಇಮಿಡಿಯೇಟ್ ಮೆಸೇಜ್ಗಳು ಬಂದದ್ದು ನೀ ಯಾಕೆ ಅಲ್ಲಿ ಸೇರ್ಕೊಂಡಿ ನೀನು ಹೋಗು ಫಾರಿನಿಗೆ ಅಂತ ಸೊ ಈ ರೆಸ್ಪಾನ್ಸಸ್ ಗಳು ನಾನು ನಿಮಗೆ ಮೆಸೇಜ್ ತೋರಿಸ್ತೇನೆ ಈಗ ಬೇಕಾದ್ರೆ ನನ್ನ ಫ್ರೆಂಡ್ಸ್ಗಳು ಆ ರೀತಿ ಮೆಸೇಜ್ ಮಾಡಿದ್ದಾರೆ ನನಗೆ ನೀ ಯಾಕೆ ಹೋಗಿ ಸೇರ್ಕೊಂಡಿ ಅಂತ ಪ್ರಾಬ್ಲಮ್ ಎಲ್ಲಿ ಆಗ್ತುಂಟು ಅಂತ ಹೇಳಿದ್ರೆ ಸರ್ ಇಲ್ಲಿ ಈಗ ಸದ್ಯಕ್ಕೆ ನಾವು ಕೇವಲ ನೆಟ್ ನೀಟ್ ಬಗ್ಗೆ ಮಾತಾಡ್ತಿದ್ದೇವೆ ಅದನ್ನ ಸ್ವಲ್ಪ ಮೀರಿ ಇದು ನೋಡುವ ಈ ಒಂದು ಹತ್ತು ವರ್ಷ ಅಥವಾ ಹದಿನೈದು ವರ್ಷದಲ್ಲಿ ನಮ್ಮ ಐ ಐ ಟಿಗಳು ಐ ಟಿ ಗಳ ಬೆಲೆ ಆಗಿರುವಂತ ಬೆಳವಣಿಗೆಗಳನ್ನ ನೋಡುವ ಜೆಇ ಎಕ್ಸಾಮ್ ಬರೀತಾರೆ ಪಾಪ ಕಷ್ಟಪಟ್ಟು ದಿನರಾತ್ರಿ ಹನ್ನೆರಡು ಹದಿಮೂರು ಗಂಟೆ ಓದಿ ಜೆಇ ಎಕ್ಸಾಮ್ ಬರೀತಾರೆ ಯಾವ ಉದ್ದೇಶದಿಂದ ಬರೀತಾರೆ ಅಂತ ಹೇಳಿದ್ರೆ ನಾನು ಒಂದ್ ಎಲ್ಲೋ ಒಂದ್ ಕಡೆ ಐ ಐ ಟಿ ಸೇರ್ತೇನೆ ಐ ಐ ಟಿ ಸೇರಿದ ನಂತರ ಒಂದು ಪಕ್ಕ ಒಂದು ಒಂದು ಲಕ್ಷೋ ಒಂದೂವರೆ ಲಕ್ಷವೋ ಸಂಬಳ ಕೊಡುವಂತ ಒಂದು ಕೆಲಸ ಸಿಗ್ತದೆ ಅಂತ ಆದ್ರೆ ನಾವು ಇವತ್ತು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಐ ಐ ಟಿ ಗಳ ಹೆಸರಲ್ಲಿ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿದ್ರೆ ಕ್ವಾಂಟಿಟಿ ಮೇಲೆ ಫೋಕಸ್ ಮಾಡಿದ್ದೇವೆ ಈಗ ಸುಮಾರು ನೀವೊಂದು ಲಾಸ್ಟ್ ಹತ್ತು ವರ್ಷ ತಗೊಂಡ್ರೆ ಆರು ಐ ಐ ಟಿ ಗಳು ಸ್ಟಾರ್ಟ್ ಆಗಿದೆ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಎಂಟರಲ್ಲಿ ಸುಮಾರು ಒಂದು ಹತ್ತು ಐ ಐ ಟಿ ಗಳು ಸ್ಟಾರ್ಟ್ ಆಗಿದೆ ಆದ್ರೆ ಬಹಳ ದುರದೃಷ್ಟ ಅಂತ ಹೇಳಿದ್ರೆ ಇದು ನಾನು ಹೇಳ್ತಿರುವಂತ ಫ್ಯಾಕ್ಟ್ಸ್ ಅಲ್ಲ ಇದು ಸಿ ಎ ಜಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇಂಡಿಯನ್ ಪಾರ್ಲಿಮೆಂಟ್ಗೆ ಕೊಟ್ಟಂತ ರಿಪೋರ್ಟ್ ಅಲ್ಲಿ ಇದೆ ಈ ಹತ್ತು ಹತ್ತರಿಂದ ಹನ್ನೆರಡು ಐ ಐ ಗಳು ಏನು ಇದಕ್ಕೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ಅರ್ಧದ ಅರ್ಧದಷ್ಟು ಕೂಡ ಫಂಡ್ ಸಿಗ್ಲಿಲ್ಲ ಅನುದಾನ ಇರಲಿಲ್ಲ ಮತ್ತೆ ಈ ಐ ಐ ಟಿ ಗಳೇನಿದೆ ಅವರಿಗೆ ಸ್ವಂತವಾಗಿರುವಂತಹ ಕ್ಯಾಂಪಸ್ಗಳು ಇದೆ ಸರ್ ಒಂದು ಬಾಡಿಗೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ಕ್ಯಾಂಪಸ್ ಗಳು ನಡೆಸುತ್ತಿದೆ ಪುವರ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಪುವರ್ ಗವರ್ನೆನ್ಸ್ ಇದೆ ಪುವರ್ ಟೀಚ್ ಮತ್ತೆ ಸ್ಟೂಡೆಂಟ್ಸ್ ಒಂದು ನಂಬರ್ ಇರ್ತದಲ್ಲ ಅದರಲ್ಲಿ ಕ್ವಾಲಿಟಿ ಲೆಸ್ ಇದೆ ಮತ್ತು ಬಿಲೋ ಪಾರ್ ಎವರೇಜ್ ಪರ್ಫಾರ್ಮೆನ್ಸ್ ಕೊಡ್ತು ಅಂತ ಯಾವ್ದು ಇಂಡಿಯಾದ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಟಾಪ್ ಐ ಐ ಟಿ ಇನ್ಸ್ಟಿಟ್ಯೂಷನ್ ಗಳು ಹೊಸದಾಗಿ ಕಟ್ಟಿರುವಂತ ಇನ್ಸ್ಟಿಟ್ಯೂಷನ್ಸ್ ಈ ರೀತಿ ಕೊಡ್ತುಂಟು ಇನ್ನೊಂದು ಕಡೆ ನಾವು ನೋಡಿದ್ರೆ ಬಿಜೆಪಿ ಪ್ರಾಮಿಸ್ ಮಾಡ್ತದೆ ಆರು ಪರ್ಸೆಂಟ್ ಬಜೆಟ್ ಕೊಡ್ತೇವೆ ನಾವು ಎಜುಕೇಶನ್ ಗೆ ಅಂತ ಹೇಳಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ಕೂಡ ಆರು ಪರ್ಸೆಂಟ್ ಕಸ್ತೂರಿ ರಂಗನ್ ರಿಪೋರ್ಟ್ ಪರ್ಸೆಂಟ್ ಕೊಡಬೇಕಿತ್ತು ಬಟ್ ಈಗ ಇರೋದಷ್ಟು ಎರಡು ಪಾಯಿಂಟ್ ಒಂಬತ್ತು ಅರ್ಧದಷ್ಟು ಇಲ್ಲ ಸೊ ಇಷ್ಟು ಕಮ್ಮಿ ನಮ್ಗೆ ಫಂಡ್ಸ್ ಬರ್ತಿರುವಂತಹ ಸಂದರ್ಭದಲ್ಲಿ ಈ ಫಂಡ್ಸ್ ಅನ್ನು ನಾವು ಇರುವ ಇನ್ಸ್ಟಿಟ್ಯೂಷನ್ಸ್ ಗಳನ್ನು ಸ್ಟ್ರೆಂಥನ್ ಮಾಡೋದು ಬಿಟ್ಟು ಹೊಸ ಹೊಸ ಇನ್ಸ್ಟಿಟ್ಯೂಷನ್ ಕಟ್ತಾ ಹೋದಾಗ ಏನ್ ಪರಿಣಾಮ ಆಗಿದೆ ಅಂತ ಹೇಳಿದ್ರೆ ಐ ಐ ಟಿ ಬಾಂಬೆ ಇಂಡಿಯಾದ ಟಾಪ್ ಇನ್ಸ್ಟಿಟ್ಯೂಷನ್ ಅದು ಇಂಡಿಯಾದ ಟಾಪ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ ಹಾರ್ವರ್ಡ್ ಅಥವಾ ಎಂ ಐ ಟಿ ಅಂತ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಕಾಂಪೀಟ್ ಕೊಡುವಂತ ಒಂದು ಐ ಐ ಟಿ ಅಲ್ಲಿ ಮೂವತ್ತಾರು ಪರ್ಸೆಂಟ್ ಗ್ರಾಜುಯೇಟ್ ಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಲಿಲ್ಲ ಈ ವರ್ಷ ಇದು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನೀವು ಜೆಇ ಎಕ್ಸಾಮ್ ಬರಿತೀರಿ ನಂಗೊಂದು ಜಾಬ್ ಅಂತ ಜೆಇ ಎಕ್ಸಾಮ್ ಬರಿತೀರಿ ಬಟ್ ನೀವು ಅಟ್ ದ ಎಂಡ್ ನಿಮಗೆ ಮೂವತ್ತಾರು ಪರ್ಸೆಂಟ್ ಸ್ಟೂಡೆಂಟ್ಸ್ಗಳಿಗೆ ಜಾಬ್ ಸಿಕ್ತಿಲ್ಲ ಅಂತ ಆದರೆ ನಮ್ಮ ಇಂಡಿಯಾ ಯಾವ ಪರಿಸ್ಥಿತಿಗೆ ಬಂದಿದೆ ಸರ್ ಇನ್ನು ಸೆಂಟ್ರಲ್ ಯೂನಿವರ್ಸಿಟಿಗಳ ವಿಷಯಕ್ಕೆ ಬಂದರೊಳಗೆ ಈ ವರ್ಷ ಅರವತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಫಂಡ್ ಕಟ್ ಆಗಿದೆ ಜೆ ಎನ್ ಯು ಫಂಡ್ ಸಿಕ್ತಿಲ್ಲ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಫಂಡ್ ಸಿಕ್ತಿಲ್ಲ ಪಾಂಡಿಚೇರಿ ಯೂನಿವರ್ಸಿಟಿಗೆ ಫಂಡ್ ಸಿಕ್ತಿಲ್ಲ ಯುಜಿಸಿಗೆ ಫಂಡ್ ಸಿಕ್ತಿಲ್ಲ ಯುಜಿಸಿಗೆ ಅರವತ್ತು ಪರ್ಸೆಂಟ್ ಫಂಡ್ ಕಟ್ ಆಗಿದೆ ಸೊ ಇದೆಲ್ಲವೂ ಕೂಡ ಫಂಡ್ ಕಟ್ ಆಗ್ತುಂಟು ಒಂದು ಕಡೆ ಇನ್ನೊಂದು ಕಡೆ ಸ್ಟೂಡೆಂಟ್ಸ್ ಗೆ ಸಿಗುವಂತ ಸ್ಕಾಲರ್ಶಿಪ್ಸ್ ಇಲ್ಲ ಸರ್ ಏಕೈಕ ಸ್ಕಾಲರ್ಶಿಪ್ ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ಅನ್ನು ಒಮ್ಮೆ ನಿಲ್ಸಿದ್ರು ಆದ ನಂತರ ಕೆ ವಿ ಪಿ ವೈ ಅಂತ ಒಂದು ಸ್ಕಾಲರ್ಶಿಪ್ ಇತ್ತು ಆ ಸ್ಕಾಲರ್ಶಿಪ್ ಅನ್ನು ನಿಲ್ಸಿದ್ರು ಸೊ ಇದೆಲ್ಲವೂ ರೀತಿಯಲ್ಲಿ ಏನಾಗ್ತುಂಟು ಅಂತ ಹೇಳಿದ್ರೆ ತುಂಬಾ ಡಿಸ್ಸಾಟಿಸ್ಫ್ಯಾಕ್ಷನ್ ಉಂಟಾಗ್ತುಂಟು ಆದ ನಂತರ ಅಕಾಡೆಮಿಕ್ ಫ್ರೀಡಂ ಬಗ್ಗೆ ನಾವು ಮಾತಾಡೋದು ಬೇಡ ಯಾಕಂದ್ರೆ ಪ್ರತಾಪ್ ಭಾನು ಅಂತ ಪೊಲಿಟಿಕಲ್ ಸೈಂಟಿಸ್ಟ್ ಒಂದು ಅಶೋಕ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಕಲ್ಸ್ತದೆ ಗೌರ್ಮೆಂಟ್ ಯೂನಿವರ್ಸಿಟಿ ಅಲ್ಲ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಕಲಿಸ್ತಾ ಅವರು ಟೈಮ್ಸ್ ಆಫ್ ಇಂಡಿಯಾಕ್ಕೆ ಒಂದು ಆರ್ಟಿಕಲ್ ಬರೀತಿದ್ರು ಎಂಬ ಕಾರಣಕ್ಕೋಸ್ಕರ ಅವರು ವೈಸ್ ಚಾನ್ಸಲರ್ ಪೋಸ್ಟ್ ಇಂದ ರಿಸ ರಿಸೈನ್ ಮಾಡ್ಬೇಕಾಯ್ತು ಅಂತ ಬ್ರೈನ್ ಈಗ ಎಲ್ಲಿದೆ ಚಿಕಾಗೋದಲ್ಲಿದೆ ಯಾಕೆ ಇಲ್ಲ ಇಂಡಿಯಾ ಅವರನ್ನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಸೊ ಈ ಪರಿಸ್ಥಿತಿಗೆ ಬಂದಾಗ ನಾವ್ ಯಾಕೆ ಇಂಡಿಯಾದಲ್ಲಿ ವರ್ಕ್ ಮಾಡ್ಬೇಕು ನಾವ್ ಯಾಕೆ ಇಂಡಿಯಾದಲ್ಲಿ ಕಲಿಬೇಕು ಎಂಬ ಒಂದು ಮೆಂಟಾಲಿಟಿ ಬರುವಂತದ್ದು ಕಾಮನ್ ಸರ್ ನೀವು ಜೆಇಗೆನೆ ಬೆಲೆ ಇಲ್ಲ ಅಂತ ಆದ್ರೆ ಇನ್ನು ಯಾವ ಐ ಐ ಟಿ ಗಳಿಗೆ ಬೆಲೆ ಇಲ್ಲ ಅಂತ ಆದ್ರೆ ಇನ್ನು ಯಾವ ಯೂನಿವರ್ಸಿಟಿ ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ಲ ಈ ಯುವಕರು ಹಿಜಾಬ್ ದನ ಮತ್ತೆ ಸಂಬಂಧಪಟ್ಟದ ಇಲ್ಲದ ವಿಚಾರಗಳಲ್ಲಿ ಧ್ವನಿ ಎತ್ತುತ್ತಾರೆ ಬೀದಿಗಳಿತ್ತಾರೆ ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಈ ನೀಟ್ ಫುಲ್ ಫಾರ್ಮ್ ಏನೂ ಗೊತ್ತಿಲ್ಲ ನೆಟ್ ಫಾರ್ಮ್ ಏನದು ಗೊತ್ತಿಲ್ಲ ಜಿ ಎನ್ ಅಂದರೆ ಏನು ಗೊತ್ತಿಲ್ಲ ನಾವು ನಮ್ಮ ಯುವಕರನ್ನು ಒಂದು ಸರಿಯಾದಂಥ ಪ್ರಾಪರ್ ಚಾನಲ್ ಒಂದು ಪ್ರಾಪರ್ ಇದರಲ್ಲಿ ಕೊಂಡೋಗ್ಬೇಕಂತ ಹೇಳುವಾಗ ಈ ಯುವಕರು ಧ್ವನಿಯಾಗಬೇಕಿತ್ತು ಅವರು ಯಾವುದೋ ಒಂದು ರಾಜಕೀಯ ಪಕ್ಷಗಳ ಕೈಗೊಂಬೆ ಆಗಿಬಿಟ್ಟಿದ್ದಾರೆ ಅಥವಾ ಅವರನ್ನು ಹಾಗೆ ಮಾಡಲಾಗಿದೆ ಅಥವಾ ಧರ್ಮದ ಅಫೀಫನ್ನು ತುಂಬಲಾಗಿದೆ ನೀವು ಹೇಳ್ತೀರಿ ಮೂವತ್ತಾರು ಪರ್ಸೆಂಟ್ನವ್ರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಲಿಲ್ಲ ಅಂತ ಹೇಳಿದರೆ ವಾಟ್ ಮೇ ಬಿ ದ ಪ್ಯಾರೆಂಟ್ಸ್ ಎಕ್ಸ್ಪೆಕ್ಟೇಷನ್ ನನ್ನ ಮಗ ಅಲ್ಲಿಗೆ ಹೋಗಬೇಕೇನಾದ್ರೂ ಮಾಡಬೇಕಂತ ಹೇಳುವಾಗ ಒಂದು ರೀತಿಯ ಇದೇನು ಹೇಳ್ತೇವೆ ಮುಂದೆ ಹೋಗುವಂಥ ಬೇಡ ಅದು ನೀವು ಹೇಳಿದಿರಿ ನೀನು ಯಾಕೆ ಯೂನಿವರ್ಸಿಟಿಯಲ್ಲಿ ಹೋಗ್ತಿದ್ದೀಯ ಅಂತ ಹೋಗುವಂಥೇಳುವ ಸರ್ ಎಲ್ಲಿಗೆ ಹೋಗ್ತಾ ಇದೆ ಭಾರತ ವಿಕಸಿತ ಭಾರತ ಅಂದ್ರೆ ಸರಿ ವಿಕಸಿತ ಭಾರತ ಇರುತ್ತೆ ಚಂದ್ರಲೋಕಕ್ಕೂ ಹೋಗೋಕೆಲ್ಲ ತಯಾರು ಮಾಡ್ತಾ ಇದ್ದೇವೆ ಎಲ್ಲ ಕರೆಕ್ಟ್ ಆದ್ರೆ ಇಂಥ ಪರೀಕ್ಷೆಗಳನ್ನು ನಾನು ಈಗ ಪುನಃ ನೀಟು ನೆ ನೆಟ್ಟಿನ ಬಗ್ಗೆ ಬರಲೇಬೇಕಾಗುತ್ತೆ ಅಥವಾ ಇವ್ರು ಹೇಳಿದಾಗೆ ಕೆಲವು ಇದ್ರ ಬಗ್ಗೆ ಯಾಕೆ ಇಂಥ ಪರೀಕ್ಷೆಗಳನ್ನೇ ಸಸೂತ್ರವಾಗಿ ನಡೆಸಲಿಕ್ಕೆ ಆಗ್ತಾ ಇಲ್ಲ ಪದೇ ಪದೇ ಇಂಥ ಹಗರಣಗಳು ಬರ್ತಾ ಇದೆ ಅದೆಷ್ಟು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡ್ತಾ ಇದ್ದೆ ಅನ್ನುವಾಗ ಈ ಯುವ ಪೀಳಿಗೆ ನಮ್ಮ ವ್ಯವಸ್ಥೆ ಬಗ್ಗೆನೇ ಜುಗುಸೆ ಪಡ್ತಾರೆ ಖಂಡಿತವಾಗಿ ಯಾಕೆ ಕೇಳಿದ್ರೆ ಧ್ವನಿ ಇಲ್ಲ ಧ್ವನಿ ಅದು ಬಿಡಿ ಯಾಕೆ ಕೇಳಿದ್ರೆ ನಮ್ಮಲ್ಲಿ ಒಂದು ಆರ್ಗನೈಸ್ಡ್ ಆದ ಫೋರ್ಸ್ ಇಲ್ಲ ಇವತ್ತು ವಿದ್ಯಾರ್ಥಿ ಸಂಘಟನೆ ಇರ್ಬೋದು ಯಾರೇ ಇರ್ಬೋದು ಎಲ್ಲವೂ ಕೂಡ ಒಂದು ಒಂದು ರೀತಿಯ ಪಕ್ಷ ಆಧಾರಿತವಾಗಿ ಸಂಘಟನೆಗಳು ಅಥವಾ ಏನು ನೀವು ಹೇಳದಾಗಿ ಮೊದಲು ಹೇಳೋದೇ ಭಾವನಾತ್ಮಕವಾದ ಬಿಂಬಗಳನ್ನು ತುಂಬಿಸ್ತಾ ಹೋಗೋದು ಇದರಿಂದ ಏನಾಗುತ್ತೆ ನಮ್ಮ ಧ್ವನಿಯೆಲ್ಲ ಅಡಗಿ ಹೋಗಿದೆ ಧ್ವನಿಯಲ್ಲಿ ಇದರಲ್ಲಿ ಕಳೆದು ಹೋಗಿದ್ದೇವೆ ಅಂದರೆ ಇಂಥ ಒಂದು ಸ್ವಾಭಾವಿಕವಾದ ಸಮಸ್ಯೆಗಳೇನಿದೆ ಇದರ ಬಗ್ಗೆ ಧ್ವನಿ ಹತ್ತಬೇಕಾಗತ್ತೆ ಯಾಕೆ ಕೇಳಿದ್ರು ಎಚ್ಚರಿಸಬೇಕು ಕೇಂದ್ರ ಸರ್ಕಾರ ಯಾವುದೇ ಇರಲಿ ಆ ಪಕ್ಷ ಈ ಪಕ್ಷ ಅಂತ ಎಲ್ಲ ಅವರು ತಪ್ಪು ಮಾಡಿದಾಗ ಇದಾಗಲೇ ಶ್ರೇಸ್ ಹೇಳಿದರು ತುಂಬ ಅಂಕಿಅಂಶಗಳನ್ನು ತುಂಬ ಸ್ಪಷ್ಟವಾಗಿ ಹೇಳಿದರು ಜೆ ನೀವು ದೊಡ್ಡ ದೊಡ್ಡ ಐ ಐ ಟಿಗಳು ಮಾಡುವುದು ದೊಡ್ಡದಲ್ಲ ಅವುಗಳು ಬೇಕಾದ ಅನುದಾನ ಕೊಡಬೇಕು ಸಮರ್ಥವಾದ ಶಿಕ್ಷಕರು ಕೊಡಬೇಕು ಇನ್ಫ್ರಾಸ್ಟ್ರಕ್ಚರು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗ ಮಾತ್ರ ಅದಕ್ಕೊಂದು ಬೆಲೆ ಬರುತ್ತೆ ಅಲ್ಲಿ ಕೊಲ್ಲಿ ವಿದ್ಯಾರ್ಥಿಗೂ ಒಂದು ಒಂದು ದಿಕ್ಕು ದಿಕ್ಕು ಕಾಣುತ್ತೆ ಅದು ಇಲ್ಲದೇನೆ ಬರೇ ನಂಬರ್ ಮಾಡ್ತಾ ಹೋದ್ರೆ ಪ್ರಯೋಜನ ಇಲ್ಲ ಸೊ ಆ ದೃಷ್ಟಿಯಿಂದ ಖಂಡಿತವಾಗಿ ನಾವು ಹೇಳ್ತೇನೆ ಇದು ನಾವು ಎಲ್ಲರೂ ಎಚ್ಚೆತ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಇಂಥ ಸಂದರ್ಭದಲ್ಲಿ ಯುವ ಪೀಳಿಗೆ ಏನಾದ್ರೆ ಎಚ್ಚೆತ್ಕೊಳ್ಬೇಕಾಗತ್ತೆ ಅವ್ರು ಮಾತಾಡಲೇಬೇಕು ಧ್ವನಿ ಎತ್ತಲೇಬೇಕು ಸರ್ ಒಂದು ನಾನು ಹೇಳ್ತೇನೆ ಆಕ್ಚುಲಿ ಯೂನಿಯನ್ ಗಳು ಬಹಳಷ್ಟು ಕೆಲಸ ಮಾಡ್ತಿದೆ ನೀವು ಓವರ್ ಆಲ್ ಈಗ ಇಂಡಿಯಾದ ಟಾಪ್ ಯೂನಿವರ್ಸಿಟೀಸ್ ಗಳನ್ನ ನೋಡಿದ್ರೆ ಪ್ರತಿಯೊಂದು ಹಂತದ ಈಗ ನಂಗಿಷ್ಟು ಇಷ್ಟು ವಿಷಯ ಎಲ್ಲಿಂದ ಗೊತ್ತಾಯ್ತು ಅಂತ ಹೇಳಿದ್ರೆ ಈ ಯೂನಿವರ್ಸಿಟಿ ಈ ಆರ್ಗನೈಸೇಷನ್ಸ್ ಏನಿದೆ ಯೂನಿಯನ್ ಗಳು ಏನಿದೆ ಇವರ ಸ್ಟ್ರೈಕ್ ಇವರ ಪ್ಯಾಂಪ್ಲೆಟ್ ಗಳನ್ನ ನೋಡಿದ್ರೆ ಸಾಕು ಸೊ ಅವರು ಧ್ವನಿ ಸ್ವಲ್ಪ ಎತ್ತುತ್ತಿದ್ದಾರೆ ಅದೇ ರೀತಿಯಲ್ಲಿ ಬೇರೆ ಗಳು ಇದೆ ಎಸ್ ಐ ಇದೆ ಅಥವಾ ಎನ್ ಎಸ್ ಯು ಐ ಇದೆ ಅಥವಾ ಅಂಬೇಡ್ಕರ್ ಸ್ಟೂಡೆಂಟ್ಸ್ ಯೂನಿಯನ್ ಇದೆ ಇಂತ ಸಾಕಷ್ಟು ಯೂನಿಯನ್ಸ್ ಗಳು ಧ್ವನಿ ಎತ್ತುವಂತ ಕೆಲಸ ಮಾಡ್ತಿದೆ ಬಟ್ ಒಂದು ಏನಂತ ಹೇಳಿದ್ರೆ ಇಲ್ಲಿ ಎರಡು ವಿಷಯ ನಾನು ಮೆನ್ಷನ್ ಮಾಡ್ಬೇಕು ಒಂದು ಈ ಸ್ಟೂಡೆಂಟ್ಸ್ ಗಳ ನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀಳುತ್ತುಂಟು ಅನ್ನೋದು ಬಹಳಷ್ಟು ಜನ ಯಾಕೆ ಹೆದರ್ತಾರಂತ ಹೇಳಿದ್ರೆ ಒಮ್ಮೆ ನೀವು ಇಂತ ಸ್ಟ್ರೈಕ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಆರ್ಗನೈಸ್ ನೋಟೆಡ್ ಆಗ್ತೀರಿ ನೋಟೆಡ್ ಅಂದ್ರೆ ಎರಡು ದಿವಸದ ಹಿಂದೆ ಸರ್ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಇಂದ ಐದು ಜನ ಸ್ಟೂಡೆಂಟ್ಸ್ ಆರು ತಿಂಗಳಿಗೆ ಸಸ್ಪೆಂಡ್ ಆದ್ರು ಅವರ ತಪ್ಪೇನು ಅವರು ನೆಟ್ ಇರ್ರೆಗ್ಯುಲಾರಿಟೀಸ್ ಬಗ್ಗೆ ಸ್ಟ್ರೈಕ್ ಮಾಡಿರುವಂತದ್ದು ಅಡ್ಮಿನಿಸ್ಟ್ರೇಷನ್ ವಿರುದ್ಧ ನೀವು ನೆಟ್ ಎನ್ ಟಿಗೆ ಕೊಡಬೇಡಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂತ ಅವರು ಸ್ಟ್ರೈಕ್ ಮಾಡಿರೋದ್ರಿಂದ ಐದು ಸ್ಟೂಡೆಂಟ್ಸ್ಗಳು ಪಿ ಎಚ್ ಡಿ ಅಲ್ಲಿರುವಂಥ ಐದು ಸ್ಟೂಡೆಂಟ್ಸ್ಗಳು ಆರು ತಿಂಗಳಿಗೆ ಸಸ್ಪೆಂಡ್ ಆಗ್ತಾರೆ ಇದು ನಮ್ಮ ದೇಶದ ಪರಿಸ್ಥಿತಿ ಇನ್ನು ರಿಕ್ರೂಟ್ಮೆಂಟ್ ವಿಷಯಕ್ಕೆ ಬಂದ ಕೂಡೇ ಟಾಪ್ ಯೂನಿವರ್ಸಿಟೀಸ್ಗಳಲ್ಲಿ ಎ ಬಿ ವಿ ಪಿ ಆ ಗೌರ್ಮೆಂಟ್ ಇದ್ರೆ ಅವರ ರಿಕ್ರೂಟ್ಮೆಂಟ್ ಆಗೋದು ಇದೆಲ್ಲವೂ ಆಗ್ತದೆ ಇನ್ನು ಉಡುಪಿಯಲ್ಲಿ ನಮ್ಗೆ ಯಾಕೆ ಕಾಣ್ತಿಲ್ಲ ಅಂತ ಹೇಳಿದ್ರೆ ಉಡುಪಿಯಲ್ಲಿ ಸ್ಟೂಡೆಂಟ್ಸ್ ಪಾಲಿಟಿಕ್ಸ್ ಅನ್ನು ನಾವು ಎಷ್ಟರವರೆಗೆ ಕಾಲೇಜಸ್ಗಳು ಕೊಂದು ಹಾಕಿದೆ ಅಂತ ಹೇಳಿದ್ರೆ ಅವ್ರಿಗೆ ಪಾಪ ಮಾತಾಡುವಂತ ಹಕ್ಕೇ ಇಲ್ಲ ನೀವು ಪ್ರಿನ್ಸಿಪಲ್ ನ ಎಗೇನ್ಸ್ಟ್ ಇರ್ಬೋದು ಅಥವಾ ನಿಮ್ ಯಾರು ಲೆಕ್ಚರ್ ನ ಎನ್ಸ್ಟ್ ಇರ್ಬೋದು ಮಾತಾಡುವಂತ ಹಕ್ಕಿಲ್ಲ ಎದುರಿಸ್ತಾರೆ ನಿಮ್ಮ ಲಾಸ್ಟ್ ಸೈನ್ ನಮ್ಮ ಕೈಯಲ್ಲಿರೋದು ಇಂಟರ್ನಲ್ ಇಂಟರ್ನಲ್ ನಮ್ಮ ಕೈಯಲ್ಲಿ ಸೊ ಈ ಪರಿಸ್ಥಿತಿಯಲ್ಲಿ ಬರುವಂತ ಸ್ಟೂಡೆಂಟ್ ಅವ ಸ್ಪೈನ್ಲೆಸ್ ಆಗ್ತಾನೆ ಬಿಟ್ರೆ ಅವನಿಗೆ ಎಲ್ಲಿಂದ ಧೈರ್ಯ ಬರಬೇಕು ಸರ್ಕಾರವನ್ನು ಎದುರಿಸ್ಲಿಕ್ಕೆ ಶಾಲೆಯಲ್ಲಿ ಒಂದು ಲೆಕ್ಚರ್ ಪ್ರಿನ್ಸಿಪಲ್ ಅನ್ನು ತಪ್ಪು ಮಾಡಿದ ಕೂಡ ಎದುರಿಸಕ್ ಎಲ್ಲಿಂದ ಬರ್ತಾರೆ ಸೊ ಈ ಡಿಸಿಪ್ಲಿನ್ ಎಂಬ ಕಾನ್ಸೆಪ್ಟ್ ನಮ್ಮ ಕಾಲೇಜಸ್ ಗಳಲ್ಲಿ ಎಷ್ಟು ಇದೆ ಅಂತ ಹೇಳಿದ್ರೆ ಅದು ನಮ್ಮನ್ನು ಕೊಂದಾಕಿದೆ ಇನ್ನೊಂದು ನಾವು ತುಂಬಾ ಡೈವರ್ಟ್ ಆಗ್ತಿದ್ದೇವೆ ನಮಗೆ ಮುಖ್ಯ ಅದು ಮುಖ್ಯ ಇದು ಮುಖ್ಯ ಎಲ್ಲವೂ ಮುಖ್ಯ ಬಟ್ ಎಜುಕೇಶನ್ ಮತ್ತು ರಿಯಲ್ ಸಮಸ್ಯೆಗಳೇನುಂಟು ಅದರ ಬಗ್ಗೆ ನಾವು ಮಾತಾಡ್ತಿಲ್ಲ ಸರಿ ಎಷ್ಟೋ ವಿದ್ಯಾರ್ಥಿಗಳು ಫಾರಿನ್ ಯೂನಿವರ್ಸಿಟಿಗೆ ಹೋಗ್ತಾರೆ ಸ್ಟಡಿ ಇನ್ ಆಸ್ಟ್ರೇಲಿಯಾ ಸ್ಟಡಿ ಇನ್ ಕೆನಡಾ ಅವರ ಅಡ್ವರ್ಟೈಸ್ಮೆಂಟ್ಗಳು ಹಾಗೆ ಇರ್ತವೆ ಸರಿ ಹೋಗ್ಬೋದು ಸರ್ ಎಜುಕೇಶನ್ ಲೋನ್ ಸಿಗುತ್ತೆ ನೀವು ಹೋಗಬಹುದು ಆದರೆ ಅಲ್ಲಿ ಎರಡು ವರ್ಷ ರಿಸರ್ಚ್ ಮಾಡಿ ಅಥವಾ ಮೂರು ವರ್ಷ ಕೋರ್ಸ್ ಮಾಡಿ ಮತ್ತೆ ಆ ವಿದ್ಯಾರ್ಥಿ ಭಾರತಕ್ಕೆ ವಾಪಸ್ ಬರ್ತಾನ ಇಲ್ಲ ಯಾಕೆ ಕೇಳಿ ಯಾರು ಹೈಯರ್ ಸ್ಟಡಿಗಾಗಿ ಹೊತ್ತು ಎಮ್ ಎಸ್ ಕೆಮ್ಮೆಸ್ ಹೇಳ್ತವೆ ಇಂಜಿನಿಯರಿಂಗಲ್ಲಿ ಅವ್ರು ಮಾಡ್ಲಿಕ್ಕೆ ಹೋದವರು ಬರಲಿಕ್ಕೆ ಹೋಗುವಂಥದ್ದಲ್ಲ ಅಲ್ಲಿ ಕಲಿತು ಅಲ್ಲೇ ಗಟ್ಟಿಯಾಗಿ ಊರಿ ಬಿಡ್ತಾರೆ ಯಾಕೆ ಕೇಳಿದ್ರೆ ನಮ್ಮಲ್ಲಿ ಅಂದರೆ ಆಫರ್ ಮಾಡ್ತವೆ ಖಂಡಿತ ಖಂಡಿತ ಯಾಕೆ ಕೇಳಿದ್ರೆ ಇಥೆಕ್ಲೇ ಬಡೇನ್ ಕೂಡ ಅಮೆರಿಕ ಅಧ್ಯಕ್ಷರು ಕೂಡ ಹೇಳಿದರು ಇದನ್ನು ಹೇಳಿದರು ಯಾಕೆ ಕೇಳಿದ್ರೆ ಇಲ್ಲಿ ಯಾರೇ ದೇಶದ ಒಬ್ಬ ಪ್ರತಿಭಾವಂತ ಚೀನಾ ಇರ್ಬೋದು ಭಾರತದ ವಿದ್ಯಾರ್ಥಿಗಳು ಇಲ್ಲಿ ಬಂದ್ರೆ ಅವ್ರಿಗೆ ಹೆಚ್ಚಿನ ಅನುಕೂಲತೆ ನಾವು ಮಾಡಿ ಕೊಡ್ತೇವೆ ನಿಮಗೆ ಏನು ಏನು ಗ್ರೀನ್ ಸಿಟಿಸನ್ಶಿಪ್ ಉಂಟಲ್ಲ ಆ ರೀತಿ ಒಂದು ಮಾಡ್ತಾ ಇದ್ದಾರೆ ಮಾತ್ರ ಅಲ್ಲ ಅವರಿಗೆ ಸ್ಯಾಲರಿ ಪ್ಯಾಕೇಜ್ ಕೂಡ ಕೊಡ್ತೇವೆ ಅಂತ ಯಾಕೆ ಇದೆಲ್ಲ ಇವನ ಟ್ರಂಪ್ ಹೇಳಿದ್ವಿ ಈಚೆಗೆ ಟ್ರಂಪ್ ಹೇಳಿದ್ವಿ ಟ್ರಂಪ್ ಹೇಳಿದ್ದು ಟ್ರಂಪ್ ನಾನು ಮುಂದೆ ಇಲೆಕ್ಷನ್ ಹೇಳ್ತೇನೆ ಇದೆಲ್ಲ ಒಂದು ಆಶಯ ಭಾವನೆ ಮುಟ್ಟಿದ್ದಾನೆ ತಪ್ಪಲ್ಲ ಯಾಕೆ ಕೇಳಿದ್ರೆ ಒಂದು ಯಾಕೆ ಕೇಳ್ತೇನೆ ನಮ್ಮಲ್ಲಿ ನಾನು ಹೇಳುವಂತದ್ದು ನಮ್ಮ ವಿದ್ಯಾರ್ಥಿಗಳು ಫರೈನಿ ಹೋಗಿ ವಾಪಸ್ ಬರ್ಲಿಕ್ಕಲ್ಲ ಅಲ್ಲಿ ಯುಟಿಲೈಸ್ ಮಾಡಲಿಕ್ಕೆಲ್ಲ ಅವರ ಸವಲತ್ತು ಅಥವಾ ಬೇಕು ಉದ್ಯೋಗ ವ್ಯವಸ್ಥೆಯೋ ಅವ್ರಿಗೆ ನಿರೀಕ್ಷೆ ಮಾಡುವಂತ ಸ್ಯಾಲ್ರಿ ಪ್ಯಾಕೇಜು ಅಥವಾ ಅವರಿಗೆ ಬೇಕಾಗುವಂತ ಒಂದು ಏನು ಅವ್ರ ಪ್ರತಿಭೆಗೆ ತಕ್ಕ ಫಲ ಏನು ಅದು ಇಲ್ಲಿ ಸಿಗ್ತಾ ಇಲ್ಲ ಆದ ಕಾರಣ ಅವರು ಹೋಗಿ ಹೋಗಿದ್ದಾರೆ ಯಾಕೆಂದ್ರೆ ನಮ್ಮ ಟಾಪ್ ಬ್ರೈನ್ಸ್ ಎಲ್ಲ ಹೋಗಿದ್ದಾರೆ ಆಲ್ಮೋಸ್ಟ್ ಸರ್ ಹೋದ ವರ್ಷ ಉತ್ತರ ಪ್ರದೇಶದಲ್ಲಿ ಪಿ ಒನ್ ಪೋಸ್ಟಿಗೆ ಫಾರ್ ಆಗ್ತದೆ ಸುಮಾರು ಒಂದು ಸಾವಿರ ಪಿ ಒನ್ ಪೋಸ್ಟ್ ಇತ್ತು ಅದಕ್ಕೆ ಬಂದಂಥ ಟೋಟಲ್ ಅಪ್ಲಿಕೇಶನ್ ಒಂದು ಲಕ್ಷ ಆ ಒಂದು ಒಂದು ಸಾವಿರ ಪೋಸ್ಟ್ಗೆ ಒಂದು ಲಕ್ಷ ಅಪ್ಲಿಕೇಶನ್ ಆ ಒಂದು ಲಕ್ಷದಲ್ಲಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತ ಏಳು ಜನ ಪಿ ಎಚ್ ಡಿ ಹೋಲ್ಡರ್ಸ್ ಇದ್ರು ಪಿಯೋನ್ ಪೋಸ್ಟ್ಗೆ ಪೋಸ್ಟಿಗೆ ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕಿದ್ದದ್ದು ಫಿಫ್ತ್ ಸ್ಟ್ಯಾಂಡರ್ಡ್ ಸೊ ಈ ಪರಿಸ್ಥಿತಿ ಇರುವಾಗ ನೀವು ಫಾರಿನ್ ಯೂನಿವರ್ಸಿಟಿಗೆ ಹೋಗಿ ಎಜುಕೇಷನ್ ಮಾಡ್ಕೊಂಡು ಬಂದ ನಂತರ ನೀವ್ ಯಾಕೆ ಇಲ್ಲಿ ಬರ್ತೀರಿ ಅಪರ್ಚುನಿಟಿ ಜಾಬ್ ಇಲ್ಲ ಇನ್ ಕೇಸ್ ಜಾಬ್ ಇದ್ರೂ ಕೂಡ ನೀವು ನಿಮ್ಮ ಎಜುಕೇಶನ್ ಒಟ್ಟಿ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ನಿಮ್ಮ ಸ್ಟ್ಯಾಂಡರ್ಡ್ ಒಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದೆ ನೀವು ಇಲ್ಲಿ ಕಲ್ಸ್ಲಿಕ್ ಆಗುದಿಲ್ಲ ಅಲ್ಲ ಸರ್ ಪೊಲೀಸ್ ಅರ್ಹತಾ ಪರೀಕ್ಷೆ ಆಗತ್ತೆ ಅದರಲ್ಲಿ ಕೂಡ ಸ್ಕ್ಯಾಮ್ ಆಮೇಲೆ ರೈಲ್ವೆ ನೇಮಕತಿ ಆಗುತ್ತೆ ಅದರಲ್ಲಿ ಕೂಡ ಸ್ಕ್ಯಾಮ್ ಬಿ ಎಸ್ ಎಫ್ ಪಿ ಬ್ಯಾಂಕ್ನದ್ದು ಆಗುತ್ತೆ ಅದರಲ್ಲೂ ಕೂಡ ಸ್ಕ್ಯಾಮ್ ಸ್ಕ್ಯಾಮ್ ಮಾಡಿ ನೀವು ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ಅಧಿಕಾರಿಯಾಗಿ ನಮಗೆ ಬರ್ತೀರಿ ಉಡುಪಿ ಜಿಲ್ಲೆಗೆ ಬರ್ತೀವಿ ಬರ್ತೀರಿ ಈಗ ಪೊಲೀಸರು ಯಾರು ಅವರು ನ್ಯಾಯ ಕೊಡುವವರು ಅಥವಾ ನ್ಯಾಯವನ್ನು ರಕ್ಷಿಸುವವರು ಅವರೇ ಈ ಇದು ಗೋಲ್ಮಾಲ್ ಮಾಡಿ ಪರೀಕ್ಷೆಯಲ್ಲಿ ಬಂದು ಎಸ್ ಐ ಪರೀಕ್ಷೆ ಬರ ಬರೆದು ಪಿ ಎಸ್ ಐ ಪರೀಕ್ಷೆ ಬರೆದು ಏನು ರಕ್ಷಣೆ ಕೊಡಬಲ್ಲರು ಸರ್ ಈಗ ಲಂಚ ತಗೊಳ್ತೀರ ಅಂತೇಳಿ ನಾವು ಹೇಳ್ತೇವೆ ಅವನು ಲಂಚ ಕೊಟ್ಟೆ ಬಂದಿರ್ತಾನೆ ಆ ಗೆ ಬರಬೇಕಾದ್ರೆ ಲಂಚ್ ಕೊಟ್ಟು ಅದನ್ನ ರಿಕವರ್ ಮಾಡಿದ್ರೆ ಆ ಸ್ಯಾಲರಿಯಿಂದ ತೆಗೆದುಕೊಳ್ಬೇಕಾಗತ್ತೆ ಸೊ ಎಜುಕೇಷನ್ ಸಿಸ್ಟಮ್ಲಿ ಸದ್ಯಕ್ಕೆ ಗಿಂಚೆ ಇರಲಿಲ್ಲ ಪ್ರತಿಭೆ ಇತ್ತು ಯಾರು ಸೀಟ್ ಬರೀತಾನೆ ಯಾರು ಜಿ ಇ ಬರೀತಾನೆ ಎಂಟ್ರೆನ್ಸ್ ಬರೀತಾನೆ ಯಾರು ಇದು ನೀಟ್ ಬರೀತಾನೆ ಯಾರು ನೆಟ್ ಬರ್ತಾನೆ ಯು ಜಿ ಸಿ ಸ್ಕೇಲ್ ಗ್ರೇಡಿಗೆ ನೀವು ಹೋಗ್ತಿದ್ರಿ ಈ ಅಕ್ರಮಗಳು ನಡೆಯುವಾಗ ಸಿನ್ಸಿಯರ್ಗೆ ಒಬ್ಬ ಹಳ್ಳಿಯ ವಿದ್ಯಾರ್ಥಿ ಇದ್ರಲ್ಲಿ ಯಾರು ಯಾವುದರಲ್ಲಿ ಸಿಕ್ಕಿಬೀಳದೆ ತನ್ನಷ್ಟಕ್ಕೆ ಓದುತ್ತಾ ಒಂದು ಒಳ್ಳೆ ಮಾಡಿ ವ್ಯವಸ್ಥಿತವಾಗಿ ಇನ್ನೇನು ಉತ್ಸಪ್ಪ ಆಯಿತು ಅಂತ ಹೇಳುವಾಗ ಮತ್ತೆ ಪರೀಕ್ಷೆ ಬರೀಬೇಕು ಅಂತ ಹೇಳುವಾಗ ಅವನ ಮೇಲೆ ಆಗುವಂಥ ಮಾನಸಿಕ ವೇದನೆ ಎಷ್ಟಿರ್ಬೋದು ಖಂಡಿತ ಯಾಕೆ ಹೇಳಿದರೆ ಅದು ಕೆಳಗಿನಿಂದ ಹಿಡಿದು ಮೇಲಿನವರಿಗೆ ನೋಡಿದಾಗ ಕೂಡ ರಾಜ್ಯದಿಂದ ಹಿಡಿದು ದೇಶ ವ್ಯಾಪ್ತಿಯಾಗಿ ನೋಡಿದಾಗ ಕೂಡ ಎಲ್ಲ ಒಂದು ಒಳ್ಳೆಯ ಆಶೆ ನಿರೀಕ್ಷೆ ಇಟ್ಟುಕೊಂಡೇ ಪರೀಕ್ಷೆ ಬರೀತಾರೆ ಭವಿಷ್ಯವನ್ನು ಕಟ್ಕೊಂಡು ಬರೀತಾರೆ ಅಲ್ವಾ ಆಗ ಇಂಥ ಆಘಾತಗಳು ಸಂಭವಿಸಿದಾಗ ಖಂಡಿತವಾಗಿ ಮಾನ ಮಾನಸಿಕವಾಗಿ ಅದು ಆಘಾತ ಆಗಿತ್ತು ಆತ್ಮಹತ್ಯೆಗಳಾಗ್ತದೆ ಮತ್ತೆ ಖಂಡಿತ ಯಾಕೆ ಇದ್ರ ಬಗ್ಗೆ ಸರ್ಕಾರ ಒಂದು ನಿರ್ದಿಷ್ಟವಾದ ಒಂದು ಹೆಜ್ಜೆ ತಗೊಳ್ಳೇಬೇಕು ಕಠಿಣವಾದ ಹೆಜ್ಜೆ ತಗೊ ಬರೀ ಒಂದು ಹೇಳ್ತೇನೆ ಈಗ ಈ ನಂತರಗಳಲ್ಲಿ ಏನ್ ಮಾಡಿದ್ರು ಕೆಲವು ಕ್ರಿಮಿನಲ್ ಕೇಸಸ್ ಕೆಲವು ಆಯ್ತಲ್ಲ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಬರೇ ನೀವು ಕಾನೂನುಗಳನ್ನು ಈ ರೀತಿ ಮಾಡುವುದರಿಂದ ಡೈವರ್ಟಿಂಗ್ ಡೈವರ್ಟಿ ಅವ್ರು ಗೊತ್ತುಂಟು ಯಾರು ಇಂಥ ಮಾಫಿಯಗಳಿದ್ದಾರೆ ನೀವು ಎಂತ ಕಾನೂನು ತರಲಿ ಅದನ್ನು ಹೇಗೆ ತಪ್ಪಿಸ್ಕೊಂಡು ಬರುವುದಂತೂ ಕೂಡ ಗೊತ್ತುಂಟು ಅವರಿಗೆ ಕಾನೂನು ಅವರಿಂದ ತಲ್ಲ ಕಾನೂನು ಮೀರಿ ಒಂದು ವ್ಯವಹರಿಸಲಿಕ್ಕೆ ಗೊತ್ತುಂಟು ಅವರಿಗೆ ಆದ ಕಾರಣ ಎಲ್ಲಿವರೆಗೆ ಒಂದು ಆ ಒಂದು ಇಚ್ಛಾಶಕ್ತಿ ಇಲ್ಲ ನೋಡಿ ಇದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಇಂತ ಪರೀಕ್ಷೆಗಳನ್ನು ನಡೆಸ್ತೇವೆ ಅನ್ನುವ ಇಚ್ಛಾಶಕ್ತಿ ಎಲ್ಲಿವರೆಗೆ ಬರುವುದಿಲ್ಲವೋ ಅಲ್ಲಿವರೆಗೆ ಇದ್ರಿಂದ ನಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಕರಪ್ಷನ್ ಅದು ಎಂಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಆ ರೀತಿಯಲ್ಲಿ ಖಂಡಿತವಾಗಿ ಇದು ಸುರೇಶ್ ಅವ್ರೆ ತಾವೀಗ ಈ ಕೊರೋನಾ ಬಂದಾಗ ಸೋಂಕಿತ ಸಂಕಿತ ಎಂಬ ಶಬ್ದಗಳೆಲ್ಲ ಇತ್ತು ಈಗ ನೊಂದ ಒಬ್ಬ ವಿದ್ಯಾರ್ಥಿ ನಿಮ್ಮ ಹಾಗೆ ಸುಮಾರು ಬಂದಿರೋ ನಿಮ್ಗೆ ಈಗ ತುಂಬಾ ಮುಂದೆ ಡಿಸ್ಕರೇಜ್ ಹೇಳಬಹುದು ಅಲ್ಲ ಯಾ ಪಾಂಡಿತ್ಯತ್ತ ನಿಖು ಬುಡ್ಚಿ ಬಾ ಈಗ ನೀವು ಹೇಳಿದ್ರಿ ನಾನು ಮೆಸೇಜ್ ಅಂತ ಅಂತೇಳಿ ಹೀಗೆ ಡಿಸ್ಕರೇಜ್ ಮಾಡುವವರಿದ್ದಾರೆ ಫ್ರೆಂಡ್ಸ್ ವಲಯದಿಂದ ಮಾಡುವವರಿದ್ದಾರೆ ಇದರಿಂದ ಮಾಡುವವರಿದ್ದಾರೆ ನೊಂದವರಿದ್ದಾರೆ ನಮ್ಮ ಮಾಧ್ಯಮದ ಮೂಲಕ ನಿಮ್ಮಂತಹ ವಿದ್ಯಾರ್ಥಿ ಇನ್ನೊಬ್ಬರ ವಿದ್ಯಾರ್ಥಿಗೆ ಏನು ಸಾಂತ್ವನ ಹೇಳಲಿಕ್ಕೆ ಬಯಸ್ತೀರಿ ನೀವೇನು ಬೂಸ್ಟಿಂಗ್ ಡೋಸ್ ಕೊಡಲಿಕ್ಕೆ ಇಷ್ಟಪಡ್ತೀವಿ ಸರ್ ಎಂತ ಈ ಈ ಪರಿಸ್ಥಿತಿಯಲ್ಲಿ ಎಂಥ ಹೇಳಲಿಕ್ಕಿಲ್ಲ ಅಂದರೆ ಇದು ಗಳು ಇದನ್ನ ಫೇಸ್ ಮಾಡಲೇಬೇಕಾಗ್ತದೆ ಈಗ ಯಾಕಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ ಅಲ್ವಾ ಆಗಿದ್ವಿ ಇನ್ನು ಇನ್ನು ಏನು ಇದ್ರೂ ಕೂಡ ಅದು ಇನ್ನು ಗೌರ್ಮೆಂಟ್ ನ ಕೈಯಲ್ಲಿ ಇರೋದು ಯಾಕಂದ್ರೆ ಟೈಮ್ಸ್ ಆಫ್ ಇಂಡಿಯಾದ ರಿಪೋರ್ಟ್ ಪ್ರಕಾರ ಕಳೆದ ಐದು ವರ್ಷದಲ್ಲಿ ಹದಿನೈದು ಸ್ಟೇಟ್ ಅಲ್ಲಿ ನಲ್ವತ್ತು ಒಂದು ಪೇಪರ್ ಲೀಕ್ಸ್ ಆಗಿದೆ ಅದರಲ್ಲಿ ಇಂಪ್ಯಾಕ್ಟ್ ಆದಷ್ಟು ಜನರಿಗೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನರಿಗೆ ಬಟ್ ಈಗ ನೀಟ್ ಅಂತ ಒಂದು ಪ್ರೀಮಿಯಂ ಎಕ್ಸಾಮ್ ಮೇಲೆ ಎಫೆಕ್ಟ್ ಬಿದ್ದಾಗ ಮಾತ್ರ ನಮ್ಗೆ ಗೊತ್ತಾಯ್ತು ನಾನು ಈಗ ಒಂದೇ ಎಲ್ರಿಗೂ ಹೇಳ್ತಿ ಹೇಳುವಂಥದ್ದು ಇದು ನಿಮ್ಮ ಮನೆಯವರೆಗೆ ಬರುವ ತನಕ ಕಾಯ್ಬಿಟ್ಟು ಅಷ್ಟೇ ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಮೈಂಡ್ಸೆಟಲ್ಲಿ ಬದುಕ್ತೇವೆ ಎಲ್ಲಿವರೆಗೆ ನಮ್ಮ ಪ್ರಾಬ್ಲಮ್ ಎಲ್ಲ ನಮ್ಗೆ ಅದು ಬೇಕಿಲ್ಲ ಮೀಡಿಯಾಸ್ಗಳಿಗೂ ಅಷ್ಟೇ ಈಗ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಹಿಂದೆ ನಾವು ಓಡಾಡ್ತಿದ್ದೇವೆ ದರ್ಶನ್ನ ಎಫ್ ಹಿಂದೆ ಓಡಾಡ್ತಿದ್ದೇವೆ ಬಿಟ್ಟರೆ ಇಷ್ಟು ದೊಡ್ಡ ಲೆವೆಲಲ್ಲಿ ಇಂದ ಸ್ಕ್ಯಾಮ್ ಆಗ್ತುಂಟು ಆ ಐದು ವರ್ಷದಲ್ಲಿ ಆದಂಥ ಈ ಹದಿನೈದು ಸ್ಕ್ಯಾಬ್ಗಳ ಬಗ್ಗೆ ಯಾಕೆ ಯಾರು ಯಾಕೆ ಮಾತಾಡ್ತಿಲ್ಲ ಯಾಕಂತ ಹೇಳಿದ್ರೆ ನಾವು ಕಾಯ್ತಿದ್ದೇವೆ ಕೂಡ ಬೇಡ ಸರ್ ಪ್ರಾಬ್ಲಮ್ ಅಂತ ಹೇಳಲ್ಲ ನಾವು ಟಿ ಆರ್ ಪಿಗೋಸ್ಕರ ಮೀಡಿಯಾ ಮಾಡ್ತದಂತ ಹೇಳುವಾಗ ಟಿಆರ್ ಪಿ ಎಲ್ಲಿಂದ ಬರ್ತದೆ ಟಿ ಆರ್ ಪಿ ಬರೋದಿಲ್ಲ ಬಟ್ ಜನರು ಅದನ್ನ ಬಯಸುದ್ರಿಂದ ಪ್ರಾಬ್ಲಮ್ ಆಗ್ತದೆ ಯಾಕಂದ್ರೆ ಈ ರಿಯಲ್ ಪ್ರಾಬ್ಲಮ್ ಅವರಿಗೆ ಯಾವಾಗ ಫೀಲ್ ಆಗ್ತದೆ ಅಂತ ಹೇಳಿದ್ರೆ ತಮ್ಮ ಮನೆಯಲ್ಲಿ ಆಗ್ತದಲ್ಲ ಆ ಟೈಮಲ್ಲಿ ಫೀಲ್ ಆಗ್ತದೆ ಲೇಟ್ ಆಗುತ್ತೆ ಅದೇ ನಾನು ಹೇಳುದು ಲೇಟ್ ಆಗುದ ಬೇಡ ಈ ಈಗ ಒಂದು ಟೈಮ್ ಇದೆ ಆ ಇದು ಸಣ್ಣ ಪ್ರಾಬ್ಲಮ್ ಅಂತ ಜೆ ಪಿ ಜೆ ಪಿ ಮೂಮೆಂಟ್ ಅಂತ ಒಂದು ಮೂಮೆಂಟ್ ಲೀಡ್ ಮಾಡಬಲ್ಲ ಅಂತ ಬಹಳ ದೊಡ್ಡ ಪ್ರಾಬ್ಲಮ್ ಇದು ಯಾಕಂದ್ರೆ ಬೇಸ್ ಇಂಡಿಯಾದ ಎಜುಕೇಶನ್ ಸಿಸ್ಟಮ್ ಅಂತ ಬೇಸ್ ಮೇಲೆ ಕೇವಲ ಪೇಪರ್ ಲೀಕ್ ಒಂದೇ ಅಲ್ಲ ನಾನು ಹೇಳಿರುವಂತಹ ಬಹಳಷ್ಟು ಉದಾಹರಣೆಗಳು ಕ್ವಾಲಿ ಕ್ವಾಂಟಿಟಿಯ ಮೇಲೆ ಫೋಕಸ್ ಮಾಡುದು ಅಥವಾ ಸ್ಲೋಲಿ ಡಿಗ್ರೇಡ್ ಆಗುವಂಥದ್ದು ಸರ್ ನಳಂದ ಯೂನಿವರ್ಸಿಟಿಯನ್ನು ನಾವು ಮತ್ತೆ ಕಟ್ಟಿದ್ವಿ ಒಳ್ಳೆಯ ವಿಷಯ ಬಟ್ ನಳಂದ ಯೂನಿವರ್ಸಿಟಿಗೆ ಭಕ್ತಿಯಾರ್ ಕಿಲ್ಜಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಬೆಂಕಿ ಹಾಕಿದಂತ ನಾವು ಅಳ್ತಿದ್ದೇವೆ ಆದರೆ ಇವತ್ತಿಗೆ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಇಡೀ ಯೂನಿವರ್ಸಿಟೀಸ್ಗಳ ಮೇಲೆ ಬೆಂಕಿ ಬಿದ್ದಿದೆ ಒಂದು ಪರ್ಮನೆಂಟ್ ಸ್ಟಾಫ್ಗಳಿಲ್ಲ ಸರ್ ಎರಡು ಕರ್ ಇನ್ನು ಕರ್ನಾಟಕ ಗೌರ್ಮೆಂಟ್ ವಿಷಯಕ್ಕೆ ಬಂದು ಬರುವುದಂತಾದರೆ ಯು ಜಿ ಸಿ ಸ್ಕೇಲ್ಗೆ ಅಪಾಯಿಂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಕ್ಸಾಮ್ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ತನಾಲ್ಕು ಇನ್ನವರೆಗೆ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಇನ್ನು ಮುಂದೆ ಎಷ್ಟು ಮಂಗಳೂರು ಯೂನಿವರ್ಸಿಟಿ ಅಂತ ಎಷ್ಟೋ ಯೂನಿವರ್ಸಿಟಿ ಗಳು ಪಿ ಎಚ್ ನಿಲ್ತದೆ ಯಾಕಂದ್ರೆ ಗೈಡ್ ಮಾಡ್ಲಿಕ್ಕೆ ಅಲ್ಲಿ ಪರ್ಮನೆಂಟ್ ಸ್ಟಾಫ್ ಗಳು ಫಂಡ್ ಇಲ್ಲ ಫಂಡ್ ಇಲ್ಲ ಯೂನಿವರ್ಸಿಟಿಗಳಲ್ಲಿ ವರ್ಕ್ ಮಾಡುವಂತ ಗೆಸ್ಟ್ ಲೆಕ್ಚರ್ ಸ್ಯಾಲರಿ ಸ್ಯಾಲ್ರಿ ಅಲ್ಲಿ ಕ್ಲೀನ್ ಮಾಡುವವರಿಗೆ ಸ್ಯಾಲ್ರಿ ಇಲ್ಲ ಈ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಇವತ್ತಾದ್ರೂ ಇದಕ್ಕೆ ಒಂದು ಧ್ವನಿ ಎತ್ತದಿದ್ರೆ ಈ ವಿಷಯದ ಬಗ್ಗೆ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ಹೋರಾಟ ಮಾಡದಿದ್ರೆ ಅಥವಾ ಕೇವಲ ಫೇಸ್ಬುಕ್ ಸೋಶಿಯಲ್ ಮೀಡಿಯಾ ಹೋರಾಟ ನಿಲ್ಲೋದಿಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಹೋರಾಟ ಮಾಡದಿದ್ರೆ ಇಟ್ ವಿಲ್ ಬಿ ಟೂ ಲೈಟ್ ಇನ್ನು ಅದ್ ನಮ್ಮ ಕಂಟ್ರೋಲ್ಗೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಸರಿ ಕೊಕರ್ಣ ಸರ್ ಆಸ್ ಎ ಪೇರೆಂಟ್ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಇಂಥದ್ದು ಸಡನ್ ಪರೀಕ್ಷೆ ರದ್ದು ಅಂತ ಹೇಳುವಾಗ ನಿಮ್ಮ ಮಗನನ್ನು ಮಗಳನ್ನು ತಯಾರು ಮಾಡಿದ್ದೀರಿ ಆಶೀರ್ವಾದ ಕೊಟ್ಟು ಕಳಿಸಿದ್ದೀರಿ ನಿಮಗೂ ಕೂಡ ಶಾಕ್ ಆಗಿದೆ ಏನು ಹೇಳಿಕ್ಕೆ ಬಯಸ್ತು ಮೊನ್ನೆ ನೀವು ಅದಕ್ಕೆ ಸಡನ್ ಅಂತ ಹೇಳಿದೆ ನೆನಪಾಯಿತು ಮೊನ್ನೆ ಪಿ ಜಿಗೆ ನೀಟ್ ಎಕ್ಸಾಮ್ ಮಾಡಿದರು ಅವ್ರು ಯಾವಾಗ ಕ್ಲೋ ಈ ಪರೀಕ್ಷೆಯನ್ನು ಇದು ಮಾಡಿದರು ನಿಲ್ಲಿಸಿದ್ದು ಕೇವಲ ಎಂಟು ಗಂಟೆ ಮೊದಲು ಅಲ್ಲ ಕೆಲವರು ಹೋಗಿದೆ ಸೆಂಟ್ರು ನಾನು ನಾನು ಇದರಲ್ಲಿ ಬರ್ಕೊಂಡಿದ್ದೆ ಯಾಕೆ ಹೇಳಿದರೆ ಇಂಥ ಆಗುವುದು ಪಿ ಜಿ ನೀಟುಗೀಟುಗಳಾಗುವಂಥದ್ದು ನಮ್ಮ ಮನೆ ಬಾಗಿಲಿನ ಶಾಲೆಗಳಲ್ಲ ಅದು ಆಗುವುದು ಬೇರೆ ಬೇರೆ ಕೇಂದ್ರಗಳಲ್ಲಿ ಆಗುತ್ತೆ ಜಿಲ್ಲಾ ಕೇಂದ್ರ ರಾಜ್ಯ ಕೇಂದ್ರಗಳಲ್ಲಿ ಅದು ಎಷ್ಟೋ ಜನ ಮನೆ ಬಿಟ್ಟು ಹೋದವರು ಎರಡು ಮೂರು ದಿನ ಬಿಟ್ಟು ಹೋದವರು ಇದ್ದಾರೆ ಇವರು ನಾಳೆ ಪರೀಕ್ಷೆ ಇವತ್ತು ರಾತ್ರಿ ಹನ್ನೆರಡುವರೆ ಗಂಟೆಗೆ ನಾಳೆ ಪರೀಕ್ಷೆ ಆಗಿದೆ ಇವತ್ತು ಸಂಜೆ ಹೇಳು ಅಂದ್ರೆ ಈ ರೀತಿ ಏನಾಗುತ್ತೆ ಅಂದ್ರೆ ಖಂಡಿತವಾಗಿ ಇದು ಒಬ್ಬ ಪೇರೆಂಟಿಗೆ ಖಂಡಿತ ಇದು ಒಪ್ಪು ಮಾತಲ್ಲ ದುಃಖ ತಂದೆ ತರತ್ತೆ ಅಭ್ಯರ್ಥಿಗಳಿಗೆ ಕೂಡ ತುಂಬ ತ್ರಾಸದಾಯಕ ವಿಚಾರ ಇದನ್ನು ಕಂಡು ಇದು ಅಂದರೆ ಟೋಟಲ್ ನಿಗ್ಲಿಜೆನ್ಸ್ ಇದು ಟೋಟಲ್ ನಿಗ್ಲಿಜೆನ್ಸ್ ಹೇಳ್ತಾನೆ ಇಂಥ ಸಮಸ್ಯೆಗಳು ಬರಕಾಸ್ ಮಾಡೋದು ಒಳ್ಳೆಯದು ಯಾಕೆಂದರೆ ಏಜೆನ್ಸಿ ಏಜೆನ್ಸಿಯನ್ನು ಉಂಟಲ್ಲಿ ಎಲ್ಲಿ ಹೇಳಿದ್ರೆ ನೀವು ನಾಟ ಅಂತ ಹೇಳ್ತಿರಲ್ಲ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅದ್ರ ಏಜೆನ್ಸಿ ಅಂತ ಕರೀತಾರೆ ಎಂಡಿ ಏಜೆನ್ಸಿಯ ಅಥಾರಿಟಿ ಅನ್ನೋದು ಮುಖ್ಯ ಅಲ್ಲಿ ಏಜೆನ್ಸಿ ಅಂದಾಗ ದಟ್ ಕ್ಯಾರೀಸ್ ಅ ರಾಂಗ್ ಮೆಸೇಜ್ ಶಬ್ದವೇ ತಮ್ಮ ತಪ್ಪಾಗುತ್ತೆ ಅಥಾರಿಟಿ ಹಾಕಬೇಕಿತ್ತು ಆ ರೀತಿಯಲ್ಲಿ ಖಂಡಿತವಾಗಿ ನಾವು ಖೇದ ವ್ಯಕ್ತಪಡಿಸಲೇಬೇಕಾಗ ಖಂಡಿತ ಈಗ ಪ್ರದೀಪ್ ಸಿಂಗ್ ಕರೋಲಾ ಅವರು ಹೊಸರು ಆಗಿದ್ದಾರೆ ಬಹುಶಃ ಅಥೋರಿಟಿ ಆಗಬಹುದು ನಮ್ಮ ಸ್ಟುಡಿಯೋಕ್ಕೆ ಬಂದಂಥ ಶ್ರೇಯಸ್ ಕೋಟಿಯನ್ ಸರ್ ನಿಮಗೆ ಸುರನಾಥ್ ಶೆಟ್ಟಿ ಕೊ ತಾವು ಇಬ್ಬರು ಬಂದ್ರಿ ನಿಮ್ಮ ನಿಮ್ಮ ಆಯಾಮಗಳನ್ನು ನಮ್ಮ ವೀಕ್ಷಕರ ಮುಂದೆ ಇಟ್ಟಿದ್ದೀರಿ ತಮ್ಮ ತಾವು ಬಂದು ತಮ್ಮ ಅಮೂಲ್ಯ ಸಮಯ ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ತಮ್ಮ ವಂದನೆಗಳನ್ನು ಸಲ್ಲಿಸಿದ್ದೇನೆ ಆತ್ಮೀಯ ವೀಕ್ಷಕರೇ ಶ್ರೇಯಸ್ ಹಾಗೆ ತಮ್ಮ ಮನೆಯವರೆಗೆ ಬರುವವರೆಗೆ ಕಾಯುವುದು ಬೇಡ ಯಾವಾಗ ಧ್ವನಿ ಎತ್ತಬೇಕು ಒಕ್ಕರಲ್ಲ ಧ್ವನಿ ಎತ್ತಬೇಕು ಯಾಕಂದರೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕರಿಗೆ ಒಂದು ಭರವಸೆ ಇದೆ ಆ ಭರವಸೆಯನ್ನು ಕಳ್ಕೊಳ್ಳೋದು ಬೇಡ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಿದ್ದೇವೆ ನಿರಂತರ ಸುದ್ದಿ ಮತ್ತು ಮನನಿಗೋಸ್ಕರ ನೋಡ್ತಾ ಇರಿ ದೈ ಟು ಫಾರ್ ಸೆವೆನ್ ನಮಸ್ಕಾರ